ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ದಿನೇ ದಿನೇ ನಾವು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು. ಹೊಸ ಪ್ರಪಂಚಕ್ಕೆ ನಾವೆಲ್ಲ ಕಾಲಿಡಬೇಕು. ಈ ಹೊಸತನ ಅನ್ನುವಂಥದ್ದು ನಿರಂತರವಾಗಿ ಒಂದು ಕಲಿಕೆಯನ್ನು ನಮಗೆ ಕೊಡುತ್ತೆ. ಶ್ರೀ ಬಸವ ಟಿವಿಯಲ್ಲಿ ಹತ್ತು ಹಲವು ವಾಗ್ಮಿಗಳು, ಪ್ರವಚನಕಾರರು, ಹಲವಾರು ಸಾಹಿತಿಗಳು ಬಂದು ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ನಿರಂತರವಾಗಿ ತಾವು ಶ್ರೀ ಬಸವ ಟಿವಿಯನ್ನು ನೋಡೋದ್ರ ಮೂಲಕ ಈ ರೀತಿಯಾದಂತಹ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ದೊಡ್ಡ ಪಾಠ ತಮ್ಮದಾಗುತ್ತೆ. ಆ ಕಾರಣಕ್ಕಾಗಿ ನಿರಂತರವಾಗಿ ಯಾವಾಗಲೂ ನಮ್ಮ ಟಿವಿಯನ್ನು ತಾವು ನೋಡ್ತಾ ಇರಿ. ಒಂದು ವಚನ ಸಾಹಿತ್ಯದ ಒಂದು ದೊಡ್ಡ ಅಧ್ಯಯನಕ್ಕೆ ತಾವು ತೊಡಕೊತೀರಾ ಅಂತ ನಾನು ಅದ್ರ ಭಾವಿಸಿದ್ದೇನೆ. ಸ್ನೇಹಿತರೆ ಹಾಗೂ ಶರಣ ಬಂಧುಗಳೇ, ಅನುಭಾವ ಗೋಷ್ಠಿಯ ನಮ್ಮ ಇಂದಿನ ಅತಿಥಿಗಳು ಶ್ರೀಮತಿ ರಾಜಶ್ರೀ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ಅವರ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ರಾಜಶ್ರೀ ಅಂದರೆ ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರು ಮೂಲತಃ ಗುಲ್ಬರ್ಗದವರು. ಅಲ್ಲಿ MA MPhil ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ನಂತರ ದೇವಸುಗೂರಿನ ಶ್ರೀ ಸೂಗೂರೇಶ್ವರರು ಒಂದು ಸಾಂಸ್ಕೃತಿಯ ಅಧ್ಯಯನ ಅನ್ನುವಂಥ ವಿಚಾರದ ಮೇಲೆ ಅವರು PhDಯನ್ನು ಮಂಡಿಸಿ PhDನ ಸಹ ಪಡ್ಕೊಂಡಿರ್ತಾರೆ. ಹಲವಾರು ಸಾಹಿತ್ಯ ರಚನೆಯನ್ನು ಅವರು ಮಾಡಿಕೊಂಡು ಹಲವಾರು ಬಿಡಿ ಲೇಖನಗಳನ್ನು ಅವರು ಬರೆದಿದ್ದಾರೆ, ಪ್ರಕಟ ಮಾಡಿದ್ದಾರೆ. ಒಂದೆರಡನ್ನು ನಾನು ತಮಗೆ ಹೇಳ್ತಾ ಇದ್ದೇನೆ. ಹೃದಯಾಮೃತ ಧಾರೆ ಅವರ ಕವನ ಸಂಕಲನ, ಅದಕ್ಕೆ ಬೆಂಗಳೂರು ಒಂದು ಪ್ರಶಸ್ತಿ ಸಹ ಒಂದು ಕೊಟ್ಟಿದೆ ಪುಸ್ತಕ ಪ್ರಾಧಿಕಾರ. ದೇವಸುಗೂರಿನ ನಾಗರ ಎಲ್ಲಮ್ಮ ಸಂಶೋಧನಾ ಕೃತಿಯನ್ನು ಸಹ ಅವರು ಪ್ರಕಟಿಸಿದ್ದಾರೆ. ದೀಪ್ತಿ ದರ್ಶಿನಿ ಅವರ ಸಂಶೋಧಿತ ಪ್ರಕಟಿತ ಕೃತಿ. ಹಾಗೆ ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಆಕಾಶವಾಣಿಯಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಬರವಣಿಗೆ ಅವರಿಗೆ ಅತ್ಯಂತ ಆಸಕ್ತಿದಾಯಕವಾದಂತಹ ವಿಚಾರ. ಪತ್ರಿಕೆಗಳಲ್ಲಿ ಅವರು ಬಿಡಿ ಲೇಖನಗಳನ್ನು ಬರೆದಿದ್ದಾರೆ. ದೇವಸುಗೂರಿನ ಶ್ರೀ ಸೂಗೂರೇಶ್ವರರು ರಾಯಚೂರು ವಾಣಿ ದಿನಪತ್ರಿಕೆಯಲ್ಲಿ ಅವರು ಲೇಖನಗಳನ್ನು ಬರೆದಿದ್ದಾರೆ. ಕೊಪ್ಪಳದ ಮೌಖಿಕ ಸಾಹಿತ್ಯ, ಇದರ ಬಗ್ಗೆ ಅವರ ಲೇಖನ ಪ್ರಕಟ ಆಗಿದೆ. ರಾಯಚೂರು ಜಿಲ್ಲೆಯ ಜಾತ್ರೆಗಳು, ಹಾಗೆ ಹಂಪಿ ಒಂದು ಸಾಹಿತ್ಯಿಕ ನೆಲೆ, ಜಾಗತಿಕ ಮಹಿಳಾ ಚಳುವಳಿಗಳು, ವಚನಗಳಲ್ಲಿ ದಾಸೋಹ ತತ್ವ, ಜೋಕುಮಾರ, ಹಾಗೆ ಶ್ರೀ ಸೂಗೂರೇಶ್ವರರ ರೂಪಕ ಸಾಹಿತ್ಯ, ಹೀಗೆ ಹತ್ತು ಹಲವಾರು ಲೇಖನಗಳನ್ನು ಶ್ರೀಮತಿ ರಾಜಶ್ರೀ ಅವರು ಬರೆದಿದ್ದಾರೆ. ಪ್ರಸ್ತುತ ಅವರು VS ಕೃಷ್ಣಯ್ಯರ್ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ನೇಹಿತರೆ ಹಾಗೆ ಶರಣ ಬಂಧುಗಳೇ, ಬನ್ನಿ ಅವರೊಂದಿಗೆ ಮಾತಾಡ್ತಾ ಒಂದು ಅನುಭವದ ಅನುಭಾವವನ್ನು ನಾವು ಪಡ್ಕೊಳ್ಳೋಣ. ವಚನ ಚಳುವಳಿಯ ಅದರ ಒಳಹೊಕ್ಕು ಅದನ್ನು ನಾವು ಪರಿಶೀಲಿಸಬೇಕು, ನೋಡಬೇಕು. ಈ ವಚನ ಚಳುವಳಿ ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ಆದಂತಹ ಯಾವ ಪ್ರಭಾವವನ್ನು ಅದು ಬೀರಿತು, ಅದರ ಒಳನೋಟಗಳನ್ನು ನೋಡುವಂಥ ಒಂದು ಪ್ರಯತ್ನವನ್ನು ನಾವು ಈ ದಿನ ಮಾಡ್ತಾ ಇದ್ದೇವೆ. ತಾವು ವಚನವನ್ನು ವಿಶೇಷವಾಗಿ ಓದ್ಕೊಂಡಿದ್ದೀರಿ, ವಚನಗಳ ಮೇಲೆ ಲೇಖನಗಳನ್ನು ಬರೆದಿದ್ದೀರಿ. ಈ ವಚನ ಚಳುವಳಿ, ಈ ಚಳುವಳಿ ಅಥವಾ ಹೋರಾಟ, ಕ್ರಾಂತಿ ಅಂತ ಏನಾಯಿತು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 12ನೇ ಶತಮಾನದಲ್ಲಿ, ತಾವು ಅಲ್ಲಿಂದ ಆರಂಭ ಮಾಡಿ ಈ ವಚನ ನಮಗೆ ಕೊಟ್ಟಂತಹ ಕೊಡುಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನಮಗೆ ವಚನ ಸಾಹಿತ್ಯ ಎನ್ನುವಂಥದ್ದು ಬಹಳ ಇಡೀ ಸಾಹಿತ್ಯ ಭಂಡಾರದಲ್ಲಿ ಒಂದು ಅಮೂಲ್ಯವಾಗಿರುವಂತಹ ಕೊಡುಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಪಂಪಪೂರ್ವ ಯುಗ ಪಂಪಯುಗದಿಂದ ನೋಡಿದರೆ ಹಳೆಗನ್ನಡ ಸಾಹಿತ್ಯದ ವಲಯದಲ್ಲಿ ಬಂದಾಗ ಪಂಡಿತರ ಮತ್ತು ರಾಜಸ್ಥಾನದಲ್ಲಿ ವಿಶಿಷ್ಟವಾಗಿ ಕೇವಲ ಅಷ್ಟೇ ಸಂಕುಚಿತವಾಗಿರುವಂತಹ ಸಾಹಿತ್ಯವನ್ನ ಜನಸಮುದಾಯದ ಮಧ್ಯ, ಸಾಮಾನ್ಯ ಅತಿಸಾಮಾನ್ಯದ ಜನರ ಮಧ್ಯ ತಂದಿರುವಂಥದ್ದು ಇದು ಮೊಟ್ಟ ಮೊದಲ ಇತಿಹಾಸದ ವಚನ ಸಾಹಿತ್ಯ ಅಂತ ಹೇಳ್ತೇವೆ. ಈ ವಚನ ಸಾಹಿತ್ಯ ಪ್ರಾರಂಭವಾಗಿರುವುದೇ ಚಳುವಳಿ ಅಥವಾ ಕ್ರಾಂತಿ ಎನ್ನುವಂತ ಅರ್ಥದಲ್ಲಿ. ಇಲ್ಲಿ ಚಳುವಳಿ ಅಂದಾಗ ಹೋರಾಟ, ಕ್ರಾಂತಿ ಅಂದಾಗ ಯುದ್ಧ ಎನ್ನುವಂತಹ ಅರ್ಥಕ್ಕೆ ಹೋಗ್ಲಿಲ್ಲ ವಚನಕಾರರು. ಯಾವುದಕ್ಕೂ ಸಾಹಿತ್ಯಕ್ಕೆ ಪದಗಳಿಗೆ ಹೊಸ ಅರ್ಥವನ್ನ ಕೊಡುತ್ತಾ ಒಂದೊಂದು ವ್ಯಕ್ತಿತ್ವದಲ್ಲಿ ಮಾನವೀಯತೆಯನ್ನು ತುಂಬುತ್ತಾನೆ ಅವರು ಹೊರಟಂತ ಮಹಾಶರಣರವರು. ನಡೆಯಲ್ಲಿ ನುಡಿ ನುಡಿಯಲ್ಲಿ ಕಾಣ್ತಾ ಹೊರಟ ಅಂತಹ ಮಹಾ ಶರಣರು ವಚನಕಾರರು ಅಂತ ಹೇಳಿದ್ರೆ ನಮ್ಮ ವಚನಕಾರರು. ಅವರು ಹೇಳಿರುವಂತಹ ಪ್ರತಿಯೊಂದು ವಚನಗಳಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕತೆ ಹಿನ್ನೆಲೆಯಲ್ಲಿ ಮತ್ತೆ ಜೀವನದ ಅನುಭವಗಳ ಒಳನೋಟಗಳನ್ನ ನಾವು ಕಾಣುವಂಥದ್ದು ಸರ್ವೇ ಸಾಮಾನ್ಯ ಅಂತ. ವಚನಕಾರರು ಇಲ್ಲಿ ಚಳುವಳಿ ಅಂದಾಗ ನಾನು ಮುಂಚೆನೆ ಹೇಳಿದೆ ಯುದ್ಧ ಅಥವಾ ಹೋರಾಟ ಅನ್ನೋದಕ್ಕಿಂತ ಅವರು ಕ್ರಾಂತಿ ಚಳುವಳಿ ಅಂದಾಗ ಅವರೊಂದು ಹೊಸ ಬದಲಾವಣೆ ಎನ್ನುವಂತ ಅರ್ಥವನ್ನ ಇಟ್ಕೊಳ್ತಾರೆ. ಯಾಕೆ ಅಂದ್ರೆ ರಾಜ ಸಭೆಯ ಅಥವಾ ರಾಜರ ಒಂದು ಕಪಿಮುಷ್ಟಿಯಿಂದ ದೂರವಾಗಿ ಅಲ್ಲಿ ಸಾಮಾನ್ಯ ಜನದ ಹತ್ರ ಹೋಗಿ ಅವರಿಂದಲೇ ವಚನವನ್ನ ಬರೆಸಿದಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ವಚನಕಾರರು.
ಅದರಲ್ಲೂ ನಮ್ಮ ಸಮಾಜದಲ್ಲಿ ಇರುವಂತಹ ಮೌಢ್ಯಾಚರಣೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಈ ದಲಿತ ಸಮುದಾಯ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಮಡಿತ್ವ ಎನ್ನುವಂತಿರುವಂತಹದ್ದು, ಇವೆಲ್ಲವನ್ನ ಅವರು ಸಾಹಿತ್ಯದ ಮೂಲಕ ಮಾತಾಡಿಸ್ತಾರೆ, ಜೊತೆಗೆ ಮಾತಾಡ್ತಾರೆ. ಇಂತಹ ಸಂದರ್ಭದಲ್ಲಿ ರಾಜಾಶ್ರಯದಿಂದ ಹೊರಬಂದು ಯಾವಾಗ ಸಾಮಾನ್ಯ ಜನರನ್ನ ತಲುಪುತ್ತಾ ಹೋಯ್ತೋ, ಇನ್ನು ಶರಣರ ವಚನಕಾರರ ಒಂದು ಸಾಹಿತ್ಯ ಮಾತು ಆಡುಭಾಷೆಯಲ್ಲಿಯೇ ತುಂಬಾ ತುಂಬಾ ವಿಸ್ತಾರವಾಗುತ್ತಾ ಹೋಗುತ್ತೆ. ಹೀಗೆ ಅನೇಕ ನೆಲೆಗಳಲ್ಲಿ ದುಡಿವ ವರ್ಗದ ಜನರ ಮಾತನ್ನೇ ಸಾಹಿತ್ಯದ ಪ್ರತಿಬಿಂಬವನ್ನಾಗಿ ಇಟ್ಕೊಂಡಿರುವಂತಹ ವಚನಕಾರರು ಅಥವಾ ಶರಣರು ಅವರ ಪ್ರತಿಯೊಂದು ವಚನಗಳಲ್ಲಿ ಜೀವನದ ಅನುಭವವನ್ನೇ ಅವರು ಆಳ ಅಂತರದಲ್ಲಿ ಅವರು ನೋಡ್ತಾ ಹೋಗ್ತಾರೆ. ಎಲ್ಲಿ ಜೀವನದ ಅನುಭವ ಇದೆ ಅದು ಸತ್ಯ ಅಂತ, ಅದೇ ನಡೆಯಂತೆ. ಆ ನಡೆಯನ್ನೇ ನುಡಿಯಲ್ಲಿ ತರ್ತಾರೆ, ನುಡಿದಿದ್ದನ್ನೇ ನಡೆಯಲ್ಲಿ ಅವರು ಅರ್ಥೈಸ್ತಾ ಹೋಗ್ತಾರೆ. ಈ ನೆಲೆಯಲ್ಲಿ ಆ ಒಳನೋಟಗಳು ಎನ್ನುವುದನ್ನು ನಾವು ಪ್ರತಿಬಿಂಬಿಸಬಹುದು. ಹಾ ಮೇಡಮ್, ಈಗ ನಾವು ನಮ್ಮ ಕನ್ನಡ ಸಾಹಿತ್ಯ ಬೆಳೆದು ಬಂದಂತಹ ದಾರಿಯನ್ನು ಒಂದು ಸಲ ಹಿಂದಿನಿಂದ ನಾವು ನೋಡ್ಕೊಂಬಂದರೆ, ಪಂಪ ಭಾರತ, ಈ ಆದಿಪುರಾಣ ಅಂತ ಪಂಪನ ಕಾಲದಂತಹ ಇದ್ದಂತಹ ಸಾಹಿತ್ಯಕ್ಕೂ ಆ ನಂತರ ಬಂದಂತಹ ವಚನ ಸಾಹಿತ್ಯಕ್ಕೂ ಒಂದು ದೊಡ್ಡ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಸೃಷ್ಟಿಯಾಗ್ತಿದ್ದಂತಹ ಎಲ್ಲ ಸಾಹಿತ್ಯವು ಒಬ್ಬ ರಾಜನನ್ನು ಓಲೈಸಿ ಅವನಿಂದ ಒಂದು ಮನ್ನಣೆ, ಅವನಿಂದ ಒಂದು ಉಡುಗೊರೆ ಇದನ್ನೇ ತೆಗೆದುಕೊಳ್ಳುವಂಥ ಉದ್ದೇಶದಿಂದ ಕವಿಗಳು ಒಂಥರ ಅಸಹಾಯಕರಾಗಿದ್ದರು. ಅವರಿಗೆ ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ. ಮತ್ತು ಸಂಸ್ಕೃತ ಅನ್ನುವಂತಹ ಒಂದು ದೊಡ್ಡ ಒಂದು ಭಯಂಕರವಾದಂತಹ ಒಂದು ಪರ್ವತ ಸಾಮಾನ್ಯರ ನಡುವೆ ಬಂದು ನಿಂತಿತ್ತು. ಆ ಪರ್ವತವನ್ನು ತಳ್ಳಿ ಅತ್ಯಂತ ಜುಳು ಜುಳು ಹರಿದು ಹೋಗುವಂತಹ ಒಂದು ಕನ್ನಡ ಭಾಷೆಯನ್ನು, ಸರಳ ಭಾಷೆಯನ್ನು ನಮ್ಮ ವಚನಕಾರರು ಆಯ್ಕೆ ಮಾಡಿಕೊಳ್ತಾರೆ. ಸೊ ಕ್ರಾಂತಿ ಅನ್ನುವಂಥದ್ದು ಈ ಭಾಷೆಯನ್ನು ಆಯ್ಕೆ ಮಾಡುವುದರಲ್ಲೇ ಮೊದಲು ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಮೇಡಮ್? ಖಂಡಿತ, ಯಾಕೆಂದರೆ ಭಾಷೆ ಮೊದಲು ಜನಸಾಮಾನ್ಯನ ತಲುಪುವಂತಿರಬೇಕು. ನೀವು ಹೇಳಿದರೆ 10ನೇ ಶತಮಾನದ ಸಂಸ್ಕೃತ ಹಳೆಗನ್ನಡ ಮಿಶ್ರಿತವಾಗಿರುವಂತಹ ಸಾಹಿತ್ಯ ಅಲ್ಲಿ ಸಾಮಾನ್ಯ ಜನರಿಗೆ ತಲುಪ್ತಾ ಇರಲಿಲ್ಲ. ಒಂದೆಡೆ ಕೆಲವು ಸಂದರ್ಭಗಳನ್ನು ನೋಡ್ತಾ ಹೋದಾಗ ಅತಿ ಸಾಮಾನ್ಯ ವ್ಯಕ್ತಿ, ಸಮಾಜದ ಬಹಳ ಸಾಮಾನ್ಯ ವ್ಯಕ್ತಿ, ಅವನು ಕೇಳ್ತಾರಂತೆ ಇವತ್ತು ರಾಜನ ಆಸ್ಥಾನದಲ್ಲಿ ಏನಾಯ್ತು ಅಂತ. ಆದ್ರೆ ಪಂಡಿತರಿಗೂ ಅಷ್ಟೇ ಪ್ರತಿಷ್ಠೆಯ ಪ್ರಶ್ನೆ. ಅವ್ರು ಹೇಳ್ತಾರೆ, ನೀರಿಳಿಯದ ಗಂಟಲೋಳ್ ಕಡಬಮಂ ತುರುಕಿದಂತಾಯ್ತು. ನಿಮಗೆ ಏನ ಆಸ್ಥಾನದ ಭಾಷೆ ಅರ್ಥ ಆಗುತ್ತೆ? ನಿಮಗೆ ಅವೆಲ್ಲ ಯಾಕೆ ಗುಡುವೆ ನಿಮ್ ಕೆಲಸದಲ್ಲಿ? ಯಾಕಂದ್ರೆ ಅಲ್ಲಿ ಅವರ ಕಾಯಕವೇ ಕೈಲಾಸ ಅಂದುಕೊಂಡಿದ್ದು ಬೇರೆ, ಅವರವರ ಕೆಲಸದಲ್ಲಿ ನಿರತರಾಗಿ ಎನ್ನುವಂತಹ ಒಂದು ವ್ಯಂಗ್ಯ ಧ್ವನಿಗಳು ಅಲ್ಲಿ ಕಂಡು ಬರ್ತಾ ಇತ್ತು. ಆಗ ಜನಸಾಮಾನ್ಯರಿಗೆ ಭಾಷೆಯ ಕೊರತೆ ಇತ್ತು. ಯಾವುದರಂದ್ರೆ ಆಡುಭಾಷೆಯ ಕೊರತೆ, ನಮಗೆ ಅರ್ಥವಾಗುವಂತಹ ಆಡುಭಾಷೆಯ ಕೊರತೆ ಇತ್ತು ಎನ್ನುವಂತಹ ಜನಸಾಮಾನ್ಯರ ಹಿನ್ನೆಲೆಯಲ್ಲಿಯೇ ಅರ್ಥೈಸಿಕೊಂಡಂತಹ ವಚನಕಾರರು. ಅದರಲ್ಲಿ ಆದ್ಯ ವಚನಕಾರ ನಾವು ದಾಸಿಮಯ್ಯ ಅಂತ ಹೇಳ್ತೀವಿ, ಜೇಡರ ದಾಸಿಮಯ್ಯ. ಅವರಿಂದ ಅಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿ ಬಸವಣ್ಣನ ನಾಯಕತ್ವದಲ್ಲಿ ಮುಂದಾಗುತ್ತೆ, ಪ್ರಭುದೇವರ ಮುನ್ನುಡಿಯಲ್ಲಿ ಅದು ತನ್ನ ಸಿಂಹಾಸನವನ್ನ ಪಡೆದುಕೊಳ್ಳುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಭಾಷೆ, ಸಾಹಿತ್ಯ ಭಾಷೆಯ ಮೂಲಕ ತನ್ನ ವಿಸ್ತಾರವನ್ನ, ಅನುಭವವನ್ನ, ಆಳವನ್ನ ಸಹಿತ ಅದು ನೋಡ್ಕೊಂಡು ಹೋಗುತ್ತೆ ಅಂತ. ಹೌದು ಮೇಡಮ್, ಈಗ ನಾವು ಆ ಕಾಲದಲ್ಲಿ ನಾವು ನೋಡ್ತಾ ಇದ್ದಂತಹ ಈ ಚಂಪು ಸಾಹಿತ್ಯ ಅಂತ ಏನಿದೆ, ಗದ್ಯ ಪದ್ಯ ಮಿಶ್ರಿತವಾದಂತಹ ಅತಿ ಹೆಚ್ಚು ಸಂಸ್ಕೃತ ಶಬ್ದಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದಂಥದ್ದನ್ನ, ಅದು ಒಂದು ಯಾರೋ ಒಬ್ಬರ ಓದುಗರ ಪಂಡಿತರ ದೊಡ್ಡ ಪಾಂಡಿತ್ಯರ ಪಡ್ಕೊಂಡಂತಹ ವಿದ್ವಾಂಸರ ಸ್ವತ್ತಾಗಿತ್ತು ಸಾಹಿತ್ಯ ರಚನೆ ಅನ್ನುವಂಥದ್ದು. ಆದರೆ ಆ ನಂತರ ಬಂದಂತಹ ಜನಸಾಮಾನ್ಯನು, ಒಬ್ಬ ವ್ಯಕ್ತಿ, ಒಬ್ಬ ಕುಂಬಾರ ಇರ್ಬೋದು, ಒಬ್ಬ ಮಡಿಕೆ ಮಾಡುವವನು, ಒಂದು ಚಪ್ಪಲಿ ಹೊಲಿಯುವನು, ಈ ರೀತಿ ಯಾವುದಂತಹ ಯಾವುದು ನಾವೆಲ್ಲ ಯಾರನ್ನು ನಾವು ದೂರ ಇಟ್ಬಿಟ್ವಿ, ಅವರೆಲ್ಲರೂ ಸಾಹಿತ್ಯ ರಚನೆ ಅಂತಂದರೆ ಕೇವಲ ಮೇಲ್ವರ್ಗಕ್ಕಲ್ಲ, ನಮ್ಮಂತಹ ಜನಸಾಮಾನ್ಯರು ಒಂದು ಸಾಹಿತ್ಯ ರಚನೆ ಮಾಡಬಹುದು ಅನ್ನುವಂಥದ್ದನ್ನು ಬಸವಣ್ಣನವರು ತೋರಿಸ್ಕೊಟ್ರು. ಅವರಲ್ಲಿ ಒಂದು ಕೀಳಿರಿಮೆ ಇತ್ತೇ ಇತ್ತು ಮೇಡಮ್, ಅಲ್ವಾ? ಅದನ್ನು ಬಸವಣ್ಣನವರು ಯಾವ ರೀತಿ ದೂರ ಮಾಡಿದರು ಅಂತ ಹೇಳ್ಬೋದು? ಬಸವಣ್ಣನವರ ಒಂದು ವಿಚಾರಗಳನ್ನು ಮಾತಾಡ್ತಾ ಇರುವಾಗ, ನಾನು ಏನು ಮಾಡಲಾರೆ ಎನ್ನುವಂತಹ ಭರವಸೆ ಇಲ್ಲದ ವ್ಯಕ್ತಿತ್ವದಲ್ಲಿನೂ ಛಲ ಬೇಕು ಶರಣಂಗೆ ಬಿಡನೆಂಬ ಎನ್ನುವಂತಹ ಛಲವನ್ನ ತುಂಬುವಂತಹ ಮಹಾನ್ ವ್ಯಕ್ತಿತ್ವ ಅಲ್ಲಿ ಬಸವಣ್ಣನವರದು ಬರುತ್ತೆ. ಯಾಕೆಂದ್ರೆ ಅವರು ಜನಸಾಮಾನ್ಯರು ಮಾತಾಡಿಸೋದು ಬಹಳ ಕಷ್ಟ ಆಗಿನ ಸಮಯದಲ್ಲಿ. ಬಸವಣ್ಣನವರು ರಾಜಕೀಯದಲ್ಲಿನೂ ಒಬ್ಬ ಪ್ರತಿಷ್ಠೆಯ ವ್ಯಕ್ತಿಯವರು. ಹೌದು. ಸೊ ಹೀಗಾಗಿ ಒಂದು ಕಡೆ ಭಂಡಾರಿ ಆಗ್ತಾರೆ, ಮತ್ತೊಂದು ಕಡೆ ಜನನಾಯಕನಾಗಿ ಶರಣರಲ್ಲಿಯೇ ಮಹಾ ಜನಪ್ರಿಯತೆಯನ್ನ. ಯಾಕೆಂದ್ರೆ ಬಸವಣ್ಣರವರಲ್ಲಿ ಬಹಳ ಮಾನವೀಯತೆಯ ಗುಣಗಳು ಇತ್ತು, ಶಿಸ್ತು ಇತ್ತು, ಸಂಘಟನೆ ಇತ್ತು. ಆದ್ರೆ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳ್ತಾರೆ, ಕೊಂದವರು ಉಳಿದರೆ ಸಂಗಮ ದೇವ ಅಂತ ಕೇಳ್ತಾರೆ, ಅಥವಾ ಏನೋ ಕಾಯಕವೇ ಕೈಲಾಸ ಅಂತ ಎಲ್ಲ ಹೇಳ್ತಾರೆ.
ಅಲ್ಲಿ ಹೇಳ್ತಾರೆ, ಉದುಳಿದಿರಾ ಅಥವಾ ಕುಳ್ಳಿರೆಂದರೆ ನೆಲ ಕುಳಿದು ಹೋಗುವುದೇ ಎನ್ನುವಂತಹ ಕೆಲವು ಎಲ್ಲ ವಚನಗಳು ಬರ್ತವೆ. ಹೀಗಾದಾಗ ಅವರಲ್ಲಿ ಕೀಳು ಎನ್ನುವಂತಹ ಅಥವಾ ತುಂಬಾ ಚಿಕ್ಕ ಕೆಲಸ ಮಾಡ್ತಾರೆ ಎನ್ನುವಂತಹ ಮನೋಭಾವನೆ ಅಲ್ಲಿ ಬಸವಣ್ಣನವರಿಗೆ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಅಪ್ಪನು ಮಾದಾರ ಚೆನ್ನಯ್ಯ, ಬಪ್ಪನು ಡೋಹರ ಕಕ್ಕಯ್ಯ ಅಂತ ಎಲ್ಲ ಹೇಳ್ತಾ ಎಲ್ಲವರೂ ತನ್ನವರೇ ಅಂತ ಹೇಳ್ತಾನೆ. ಇದರ ಜೊತೆಗೆ ಅಲ್ಲಿ ಜಾತಿಯಲ್ಲಿ ಮೇಲು ಜಾತಿ ಇರ್ಬೋದು, ಶ್ರೀಮಂತತೆ ಇರ್ಬೋದು, ಇವರೆಲ್ಲರಿಗೂ ಎದುರು ಹಾಕೊಳ್ಳಲ್ಲ ಬಸವಣ್ಣನವರು. ಬಹಳ ಸಂಘಟನೆಯ ಶಿಸ್ತಿನ ಮನೋಭಾವ ಅಂದ್ರೆ ಇಲ್ಲೇ ಬರುವಂತದ್ದು. ಹೀಗಾಗಿ ಉಳ್ಳವರನ್ನ ಎದುರು ಹಾಕೊಳ್ಳಾರ್ದೆ, ಇಲ್ಲದವರಿಗೆ ಅವರು ಕಡಿಮೆ ಮಾಡಲಾರ್ದೆ, ಸೊ ಅಲ್ಲಿ ತಮ್ಮದೇ ಆಗಿರುವಂತಹ ಮೌಲ್ಯಗಳನ್ನ, ಮಾನವೀಯತೆಗಳನ್ನ, ಕೊಚ್ಚು ರೆಚ್ಚುಗಳನ್ನೆಲ್ಲ ವ್ಯಕ್ತಿತ್ವದಲ್ಲಿ ತುಂಬ್ತಾ ತುಂಬ್ತಾ ಹೋಗ್ತಾರೆ. ಸೊ ಹೀಗಾಗಿ ಕೆಲವೊಮ್ಮೆ ಅನುಭವ ಮಂಟಪದಲ್ಲಿ ಚರ್ಚಿಸುವಂತಹ ವಿಷಯಗಳು, ಉದಾಹರಣೆಗೆ ಅಲ್ಲಿ ಸಂಕವೇ ಬರ್ತಾಳೆ, ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಐದಕ್ಕಿ ಮಾರಮ್ಮ ಕೀಳಿರ್ಮಿಯಲ್ಲಿ ಬದುಕ್ತಾ ಇದ್ರು, ಅವ್ರು ಅವುಗಳನ್ನೇ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಅನುಭವ ಮಂಟಪದಲ್ಲಿ. ಆದ್ರೆ ಅಕ್ಕಮಹಾದೇವಿ, ಚನ್ನಬಸವಣ್ಣ, ಬಸವಣ್ಣ ಇವರೆಲ್ಲ ಅಲ್ಲಮ್ಮ ಪ್ರಭುಗಳು ಅಲ್ಲಿ ಧರ್ಮವನ್ನ ನಿರಾಕರಿಸದೆ ಧರ್ಮದ ಪರಂಪರೆಯಲ್ಲಿ ಆ ಚೌಕಟ್ಟಿನಲ್ಲಿ ಅದನ್ನ ಅನುಸರಿಸ್ಕೊಂಡು ಹೋಗಕ್ಕೆ ಕೆಲವು ಪ್ರಶ್ನೆಗಳನ್ನ ಹೇಳ್ತಾರೆ. ಸೊ ಇಂಥವೆಲ್ಲ ವಚನಗಳ ಚರ್ಚೆಗಳ ಮೂಲಕವಾಗಿ ಅಲ್ಲಿನೂ ಅಲ್ಲಲ್ಲಿ ಕೀಳಿರ್ಮೆ ಅನಿಸಿದ್ರು ಬಸವಣ್ಣ ಬೇಗ ಹೋಗಲಾಡಿಸ್ಬಿಡ್ತಿದ್ರು ಎನ್ನುವಂತ ಮಾತುಗಳು ನಮಗೆ ಕಂಡುಬರುತ್ತೆ. ಮೇಡಮ್, ಇನ್ನೊಂದು ಅತಿ ಮುಖ್ಯವಾಗಿ ಈ ಕೆಳವರ್ಗದ ಜನರು ಏನಿದ್ರು ಅವರಿಗೆ ಒಂದು ಜಾತಿಯ ಒಂದು ಭೂತ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಬಡತನ, ಈಗ ಪ್ರತಿಯೊಬ್ಬರು ಒಂದು ಏನೋ ಒಂದು ವೃತ್ತಿಯನ್ನು ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಅವರೆಲ್ಲರಿಗೂ ಇತ್ತು. ಜಾತಿಯ ಒಂದು ಸಮಸ್ಯೆ, ಬಡತನದ ಒಂದು ಸಮಸ್ಯೆ, ಈ ಎರಡೂ ಸಮಸ್ಯೆಗಳು ಜನಸಾಮಾನ್ಯರನ್ನ ಬಹಳ ಮೂಲೆ ಗುಂಪು ಮಾಡಿಬಿಟ್ಟಿದ್ದು. ಅವರನ್ನ ಮಾನವೀಯ ದೃಷ್ಟಿಯಿಂದ ಒಂದು ತುಂಬ ಪ್ರೀತಿ, ವಿಶ್ವಾಸ, ಅನುಕಂಪ, ಕರುಣೆ, ಆತ್ಮವಿಶ್ವಾಸ ಈ ಎಲ್ಲವನ್ನು ತುಂಬುವುದರ ಮೂಲಕ ನೀನು ನಾನು ಸಮ, ನಾನು ನೀನು ಬೇರೆಯವರಲ್ಲ, ಎನಗಿಂತ ಹಿರಿಯರುಂಟೆ ಕಿರಿ ಅನ್ನುವಂಥ ವಿಚಾರವನ್ನು ಸಹ ಹೇಳಿದ್ದಾರೆ. ನನ್ನ ಶರಣ ಶಿವಶರಣರಿಗಿಂತ ಯಾರು ಕಿರಿಯರಿಲ್ಲ ಅನ್ನುವಂಥ ವಿಚಾರವನ್ನು ಸಹ ಬಸವಣ್ಣನವರು ಹೇಳಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಸಮಾನರು ಅನ್ನುವಂಥ ವಿಚಾರವನ್ನು ಬಸವಣ್ಣನವರು ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ. ಅದನ್ನು ನಾವು ಆಗಲೂ ನೋಡ್ತೀವಿ. ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಆ ಸಮಸ್ಯೆ ಆಗಲೂ ಇತ್ತು, ಈಗಲೂ ಇದೆ. ಏನು ಹೇಳ್ತೀರಿ ಮೇಡಮ್? ಬಸವಣ್ಣನಂತ ಮಹಾ ಸಂಘಟನಕಾರ ಇರೋದ್ರಿಂದ ಅಲ್ಲಲ್ಲಿಯ ಕೆಲವು ಜಾತಿ, ಮತ ಪಂಥ ಉಳ್ಳವರು ಇರದೇ ಇರುವವರು, ಅದಕ್ಕೆ ಉಳ್ಳವರು ಶಿವಾಲಯವ ಮಾಡುವರು ಅಂತ ಹೇಳ್ತಾ ಅಲ್ಲಿ ಇಲ್ಲದವರನ್ನ ಸಮಾಧಾನ ಪಡ್ತಾರೆ. ದೇಹವೇ ದೇಗುಲ ಅಂತ ಅನ್ಕೊಂಡು ಆ ದೇಗುಲಕ್ಕೆ ನಿಮಗೆ ಪ್ರವೇಶ ಇಲ್ಲ ಅಂದ್ರೆ ಏನಾಯ್ತು? ದೇಹವೇ ದೇಗುಲ, ಅಲ್ಲಿ ಹೋಗ್ಬೇಕಂತ ಏನು ಇಲ್ಲ. ಇದರಿಂದ ಒಬ್ಬ ಮಹಾ ಸಂಘಟನಕಾರ ಆಗಿರುವಂತಹ ವಚನಕಾರ ಯಾರು ಬಸವಣ್ಣನವರು, ಆಮೇಲೆ ಅವರು ಚರ್ಚೆ ಮಾಡುವಂತಹ ವಚನಗಳಲ್ಲಿ ಎಲ್ಲರಿಗೂ ಒಂದು ರೀತಿಯ ಸಂತೃಪ್ತಿ ತುಂಬ್ತಾ ಇತ್ತು. ಅಲ್ಲಿ ಡೋಹರ ಕಕ್ಕಯ್ಯನು ಒಂದು ಮಾತು ಹೇಳ್ತಾನೆ, ಕಟ್ಟಿದ ಲಿಂಗವನ್ನ ಬಿಟ್ಟು ಕಟ್ಟಿದ ಲಿಂಗ ಅಂದ್ರೆ ಸ್ಥಾವರ ಆಗಿರುವಂತ ಲಿಂಗಕ್ಕೆ ಹೋದ್ರೆ ಮೆಟ್ಟು ತೆಗೆದು ಹೊಡೆ ಅಂತ ಒಂದು ಕಡೆ ಹೇಳ್ತಾರೆ. ಅದೇ ಡೋಹರ ಕಕ್ಕಯ್ಯ ಕೊನೆ ಮತ್ತೆ ಮತ್ತೆ ಎತ್ತರಕ್ಕೆ ಹೇಳ್ತಾರೆ, ಅಲ್ಲಿ ಎರೆದರೆ ನೆನೆಯದು, ಬಿಟ್ಟರೆ ಬಾಡದು ಅನ್ನುವಂತಹ ಒಂದು ಅಂತಸ್ತತ್ವದ ಸೂಕ್ಷ್ಮವಾಗಿ ಅವರು ಹೊಳ ಹೋಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಜಾತಿ ಎನ್ನುವಂಥದ್ದು ಆಗಿನಿಂದಲೇ ಹಿಡಿದು ನೀವು ಹೇಳಿದಂತೆ ಈಗಿನವರೆಗಿದೆ. ಆದರೆ ಸಂಘಟನಾಕಾರರು, ಬಸವಣ್ಣನಂತಹ ಸಂಘಟನಾಕಾರರು ಇರದೇ ಹೋದ ಪಕ್ಷದಲ್ಲಿಯೂ ಅವರ ತತ್ವಗಳನ್ನು ನಾವೀಗ ಅನುಸರಿಸಬೇಕು. ಯಾಕೆಂದರೆ ನಮಗೀಗ ಅನುಭವ ಮಂಟಪ ನೋಡೋಕ್ಕೆ ಸಿಗಲ್ಲ, ವಚನಕಾರರು ನೋಡೋಕ್ಕೆ ಸಿಗಲ್ಲ. ಆದರೆ ವಚನಕಾರರು ಹೇಳಿರುವಂತಹ ವಚನಗಳಲ್ಲಿಯ ಅಂಶಗಳನ್ನು ನಾವು ಬಳಸ್ಕೊಂಡು ಒಬ್ಬ ಮಾನವೀಯತೆಯ ತತ್ವವನ್ನ ನಾವೇನು ಹಿಡ್ಕೊಳ್ತೀವಲ್ಲ, ಅಲ್ಲಿ ಬಸವಣ್ಣನವರು ಕಾಣಿಸ್ತಾರೆ. ಸೊ ಇಂತಹ ಚರ್ಚೆಗಳು ಇದ್ದಲ್ಲಿ ಅನುಭವ ಮಂಟಪ ತಾನಾಗಿಯೇ ಸೃಷ್ಟಿಯಾದಂತೆ ನಮಗೆ ಕಂಡು ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆವಾಗಲೂ ಜಾತೀಯತೆಯ ತತ್ವ, ಯಾಕೆಂದ್ರೆ ನಮಗೆ ಹರಿಹರನಿಂದ ಕವಿಗಳು ರಚನೆ ಮಾಡಿರ್ತಾರೆ, ನಮಗೆ ವಚನಕಾರರ ಕೆಲವು ಕೊರತೆಗಳನ್ನು ಅನ್ಸುತ್ತೆ. ಯಾಕೆಂದ್ರೆ ಹರಿಹರ ಮುಂತಾದ ಕವಿಗಳು ವಚನಕಾರ ನಂತರೇ ಅವರು ಬಂದಂತವರು, ಅವರು ಚಾರಿತ್ರಿಕ ವಿಷಯಗಳನ್ನ ಅವರು ಹೇಳ್ಬೋದಿತ್ತು. ಅಲ್ಲಿ ಏನ್ ಮಾಡ್ತಾರೆ, ಪವಾಡಗಳನ್ನ ಕಟ್ತಾ ಲೀಲೆಗಳನ್ನ ಹೇಳ್ತಾ ಹೇಳ್ತಾ ಬಸವಣ್ಣನವರ ಅಥವಾ ವಚನಕಾರರ ಒಂದೊಂದು ಸಾಧನೆಯನ್ನ ಒಂದು ಪವಾಡವಾಗಿ ಆ ಪವಾಡದ ಹಂದರದಲ್ಲಿ ಮುಚ್ಚಿಟ್ಬಿಡ್ತಾರೆ ಅವರೆಲ್ಲರೂ, ತುಂಬಾ ನಮಗೆ ಕಾಣುವಂತಹದ್ದು. ಇಲ್ಲಂದ್ರೆ ಇಂತಹ ಜಾತಿಯವರು ಅಲ್ಲಿ ಬಸವಣ್ಣನವರು ಹೇಳ್ತಾರೆ, ವೇದಗಳ ಬಗ್ಗೆ ಹೇಳ್ತಾರೆ, ಅಂದು ಏನಾದರೂ ಅವರು ಚಾರಿತ್ರಿಕ ವಿಷಯಗಳನ್ನು ಅವರು ಬೆಳಕಿಗೆ ತಂದಿದ್ರೆ, ಈ ಜಾತೀಯತೆಯ ಪ್ರಶ್ನೆಗಳಿಗಿಂತ ಮಿಗಿಲಾಗಿ ಮಾನವೀಯತೆ ಎನ್ನುವಂಥದ್ದು ಒಂದು ಇದ್ದಿದ್ರೆ ಇಷ್ಟು ಜಾತೀಯತೆ ಅದು ಮುಂದೆ ಬರ್ತಾ ಕಾಡ್ತಾ ಇರ್ಲಿಲ್ಲೇನೋ.
ತಾವಾಗಲೇ ಹೇಳ್ತಾ ಇದ್ರಿ, ಹರಿಹರನಂತ ಹರಿಹರ ಅಂತ ರಗಳೆಗಳನ್ನ ಸೃಷ್ಟಿ ಮಾಡಿದಂತ ಮಹಾನ್ ಕವಿ ಈ ಬಸವಣ್ಣನವರನ್ನ ಒಬ್ರು ಗುರುಗಳಾಗಿ ಸಾಹಿತ್ಯಾಗಿ ನೋಡದೆ ಒಬ್ಬ ದೈವಾಂಶ ಸಂಭೂತರು, ಪವಾಡಗಳನ್ನ ಮಾಡ್ತಾರೆ, ಕಣ್ಣಿಲ್ದವನಿಗೆ ಕಣ್ಣು ಕೊಡುವಂಥವ್ರು, ಈ ರೀತಿಯಾದಂತಹ ಶಿವ ಬಂದು ಆಕಾಶದಿಂದ ಬಂದು ಪವಾಡಗಳನ್ನ ಮಾಡ್ತಾನೆ, ಬಹಳಷ್ಟು ಏನೇನನ್ನು ಸೃಷ್ಟಿ ಮಾಡ್ತಾನೆ ಅನ್ನುವಂತ ತಮ್ಮ ಕಲ್ಪನೆ ಲೋಕದಲ್ಲಿ ಒಂದು ಕಡೆ ಹೇಳ್ತಾನೆ. ಇವನಾರವ ಇವನಾರವ ಎಂದನಿಸದೆ ಇವನಮ್ಮವ ಇವನಮ್ಮವ ಎಂದನಿಸಯ್ಯ ಅಂತ ಹೇಳಿ ಸಮಾನತೆ ತತ್ವವನ್ನ ಬೀರ್ತಾರೆ. ಇನ್ನೊಂದು ಕಡೆ ಉದಾಹರಣೆಗೆ ಪವಾಡಗಳನ್ನು ಹೇಳುವಾಗ ಹರಿಹರನೇ ಒಂದು ಕೆಲವು ಮಾತುಗಳನ್ನ ಹೇಳ್ತಾರೆ. 40 ಜನ ದಲಿತರನ್ನ ಅವರು ಬದುಕಿಸಿದ್ರು ಅಂತ ಅದು ಪವಾಡಗಳ ಹಿನ್ನೆಲೆಯಲ್ಲಿ ಕೊಟ್ಬಿಡ್ತಾರೆ. ಅಲ್ಲಿ ಏನಂದ್ರೆ ಸಮಾಜದಲ್ಲಿ ಜಾತೀಯತೆಯಿಂದ ತುಂಬಾ ಕೀಳುಮಟ್ಟ ಅಂತ ಹೇಳಿ ತಮ್ತಾವೆ ಕೀಳಿರ್ಮೆ ಕಾಣಿಸ್ತಾ ಇದ್ರಲ್ಲ, ಅಂತ 40 ಜನಕ್ಕೆ ಅವರು ಒಂದು ಜೀವನ ಕೊಟ್ರು, ಸಮಾನತೆಯ ಜೀವನ ಕೊಟ್ರು ಅಂತ ಒಂದು ಏನಾದ್ರೂ ಹೇಳಿದ್ರೆ ಅದು ಒಂದು ಚಾರಿತ್ರಿಕ ಅಂಶಗಳಾಗಿ ಅದು ಮೇಲೆ ಬರ್ತಾ ಇತ್ತು. ಹೌದು, ಒಂದು ರೀತಿ ದಾಖಲೆಗಳಾಗಿ ಇರ್ತಾ ಇದ್ದವು. ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಅವರೇ ಹೇಳ್ತಾರೆ. ಬರ್ತಾ ಬರ್ತಾ ಜನರಲ್ಲಿ ಹೇಗೆ ಅಂದ್ರೆ ನಮ್ಗೆ ಅಧ್ಯಯನದ ಕೊರತೆ, ಆಳವಾದ ಅಧ್ಯಯನ, ಪ್ರತಿಯೊಂದು ವಚನಗಳನ್ನ ನಾವು ಬಹಳ ಸೂಕ್ಷ್ಮತೆಯಿಂದ ನೋಡಿದಾಗ ಸ್ಥಾವರವನ್ನೇ ಮತ್ತೆ ಮಾಡುವಂತಹ ಪರಿಸ್ಥಿತಿಗಳು, ಮತ್ತೆ ಜಾತೀಯತೆ ಎನ್ನುವಂತಹದ್ದು ಮತ್ತೆ ಹುಟ್ಟಾಕುವಂತಹ ಪರಿಸ್ಥಿತಿಗಳು, ಇವೆಲ್ಲವೂ ಬಂದಾಗ ಮತ್ತೆ ಮತ್ತೆ ಬಸವಣ್ಣನಂತವರ ವಿಚಾರಧಾರೆಗಳು ಮತ್ತೆ ಸಮಾಜದಲ್ಲಿ ಪ್ರಸಾರ ಆಗ್ಬೇಕು ಎನ್ನುವಂಥದ್ದು. ಅದು ನಿಮ್ಮ ಈ ಒಂದು ಮಾಧ್ಯಮದಿಂದ ಇಂತಹ ಎಲ್ಲ ವಿಚಾರಗಳನ್ನ ಮತ್ತೆ ತಾವು ಬಿತ್ತರಿಸ್ತಾ ಇದ್ದೀರಾ ಅಂದ್ರೆ ಇದು ಒಂದು ತುಂಬಾ ಹೊಸ ಸಮಾಜದ ಸಂಘಟನೆಯ. ಹೌದು ಮೇಡಮ್, ಶ್ರೀ ಬಸವ ಟಿವಿ ಅನ್ನೋಂಥದ್ದು ಯಾವುದೇ ಮೂಢನಂಬಿಕೆಗಳಿಗೆ, ಆಚರಣೆ ವಿಚಾರಗಳಿಗೆ, ಆಚರಣೆಗಳಿಗೆ ನಾವು ಯಾವುದನ್ನೇ ಯಾವುದೇ ಕಾರಣಕ್ಕೆ ಅದನ್ನು ನಾವು ಎಂಟರ್ಟೈನ್ ಮಾಡದೆ ಒಂದು ವೈಚಾರಿಕ ಒಂದು ಚಾನೆಲ್ ಆಗಿ ನಮ್ಮ ಬಸವ ಟಿವಿ ಬಸವಣ್ಣನವರನ್ನ ಒಬ್ಬ ವೈಚಾರಿಕ ಪ್ರಜ್ಞೆ ಇರುವಂತಹ ಮಹಾನ್ ಒಬ್ಬ ಸಾಹಿತಿಯಾಗಿ ನಾವು ನೋಡಿ ಅವರನ್ನಲ್ಲಿ ನಾವು ಅವ್ರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೇಡಮ್, ಆಗಲೇ ನಾವು ಮಾತಾಡ್ತಾ ಇದ್ವಿ ವಚನಗಳ ವಚನ ಚಳುವಳಿ ಒಂದು ಒಳನೋಟ. ಈ ಒಂದು ವಚನ ಚಳಿಯುವ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿ ಅತ್ಯಂತ ನಮಗೆ ಅಟ್ರ್ಯಾಕ್ಟ್ ಮಾಡುವಂತಹ, ನಮ್ಮನ್ನೆಲ್ಲ ಸೂಜಿಗಲ್ಲಿನಂತೆ ಸೆಳೆಯುವಂಥ ಒಂದು ದೊಡ್ಡ ವಿಚಾರ ಅಂತಂದರೆ ಬಸವಣ್ಣನವರು ಮಹಿಳಾ ಸಾಹಿತಿಗಳಿಗೆ ಕೊಟ್ಟಂತಹ ಒಂದು ಸ್ಥಾನಮಾನಗಳು. ಮಹಿಳೆಯರು ಬರೆಯಬಹುದು, ಈ ಆ ಕಾಲಕ್ಕೆ ಮಹಿಳೆಯರು ಮನೆಯಿಂದ ಹೊರಗೆ ಬರ್ತಾ ಇದ್ರ, ಅವರು ಪೆನ್ನು ಪೇಪರ್ ಹಿಡಿತಾ ಇದ್ರ ಅನ್ನೋಂಥದ್ದು ನಮಗೆ ಈ ಪ್ರಶ್ನೆ ಕಾಡುತ್ತೆ. ಮಹಿಳೆಯರಿಗೆ ಯಾವುದೇ ಸ್ಥಾನಮಾನಗಳು, ಓದು, ವಿದ್ಯೆ ಏನೂ ಇರ್ತಾ ಇರಲಿಲ್ಲ. ಅವರು ಕುಟುಂಬದೊಳಗಡೆನೇ ಅವರು ಮುಳುಗೋಗಿರ್ತಾ ಇದ್ರು. ಆದರೆ ಬಸವಣ್ಣನವರು ಮಹಿಳೆಯರಿಗೆ ಬರೆಯುವಂತಹ ಸ್ವಾತಂತ್ರ್ಯ ಕೊಟ್ಟರು. ಅದ್ರ ಬಗ್ಗೆ ಮಾತಾಡೋಣ. ವಚನ ಸಾಹಿತ್ಯ ಬಸವಣ್ಣನವರು ಅಂತ ತೆಗೆದುಕೊಂಡ್ರೆ ಇಡೀ ಜಗತ್ತಿನಲ್ಲಿ ಇರಲಾರದ ಇತಿಹಾಸವನ್ನು ಸೃಷ್ಟಿಸಿದಂಥವರು ನಮಗೆ ವಚನಕಾರರು. ಮೊದಲಿಗಿನ ಒಂದು ಅನುಭವ ಮಂಟಪ ತೆಗೆದುಕೊಂಡ್ರೆ ಅಲ್ಲಿಂದ ಒಂದೆರಡು ಮಾತಾಡ್ತಾ ನಾನು ಸ್ವಲ್ಪ ಮಹಿಳೆಯರ ಹತ್ರ ಹೋಗ್ತೀನಿ. ಅನುಭವ ಮಂಟಪ ಅಂದಾಗ ತಮ್ಮ ಅನುಭವಗಳನ್ನ, ಅಲ್ಲಿ ಅನುಭವ ಅನ್ನುವಂಥದ್ದೇನು, ಸ್ತ್ರೀಯರು ಪುರುಷರು ಎನ್ನುವಂಥ ಭೇದ ಭಾವ ಇಲ್ಲದೆ ತಮಗಾಗಿರುವಂತಹ ಅನುಭವವನ್ನೇ ಅಲ್ಲಿ ವಚನಗಳ ಮೂಲಕ ವಿಚಾರಗಳ ಸಂಘರ್ಷಗಳು ನಡೀತಾ ಇತ್ತು. ಅದೇ ಚಳುವಳಿ ಎನ್ನುವಂಥದ್ದು ಆಗಿರುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲರೂ ಸರಿಸಮಾನಾಗಿ ಕೂತ್ಕೊಂಡು ತಮ್ಮ ವಿಚಾರಗಳನ್ನ ಸಮಾನತೆಯಲ್ಲಿ ಹಂಚಿಕೊಳ್ಳುವಂತಹ ಮೊದಲ ಮಾಧ್ಯಮ, ಮೊದಲ ಸೃಷ್ಟಿ ಕೇಂದ್ರ ಅನುಭವ ಮಂಟಪ ಅಂತ ಹೇಳ್ತೀವಿ. ಅದರಲ್ಲೂ ಈ ಮಹಿಳೆಯರಲ್ಲಿ ವಚನಕಾರರು ಅವರು ಪ್ರಯೋಗಾತ್ಮಕವಾಗಿನೇ ಅವರು ಅವರಿಗೆ ಸ್ವತಂತ್ರವನ್ನ ಕೊಡ್ತಾರೆ. ಈಗ ನಮ್ಮಲ್ಲಿ ಮಹಿಳೆಯರು ಸಮಾನತೆ ಸಮಾನತೆ ಅಂತ ಹೇಳ್ತಾ ಎಲ್ಲಿ ಮಹಿಳೆಯರು ಮುಂದುವರಿಯುವಂತ ಸಂದರ್ಭಗಳು ಇರ್ತವೆ, ಕೆಲವು ಅವಕಾಶಗಳು ಬಹಳ ಹಿನ್ನೆಡೆಯಲ್ಲಿ ಸಾಧಿಸ್ತಾರೆ, ಎಲ್ಲೋ ಒಂದು ಇರುತ್ತೆ. ಆದ್ರೆ ವಚನಕಾರರು ಹಾಗೆ ಮಾಡ್ಲಿಲ್ಲ. ಮಹಿಳೆಗೂ ಸ್ವಾತಂತ್ರ್ಯವನ್ನ ಕೊಟ್ರೆ ಪುರುಷರಂತೆಯೂ ಆಕೆ ಕೆಲಸ ಮಾಡಬಲ್ಲಳು, ಬೌದ್ಧಿಕವಾಗಿ ಆಕೆ ದೈಹಿಕವಾಗಿ ಸಮರ್ಥನೀಯವಾಗಿರುವಂತ ಕೆಲಸವನ್ನ ಮಾಡ್ತಾಳೆ. ಯಾಕೆಂದ್ರೆ ಇಡೀ ಸಂಸಾರದ ಎಲ್ಲ ಜವಾಬ್ದಾರಿಯನ್ನ, 9 ತಿಂಗಳು ಮಗುವನ್ನ ಹೆತ್ತು ಹೊತ್ತು ಅದನ್ನು ಒಂದು ಸಮಾಜದ ಪ್ರಜೆಯಾಗಿ ಬೆಳೆಸುವಂತ ಶಕ್ತಿ ಅವಳಗಿರುವಾಗ ಇಲ್ಲಿ ತನಗಾಗಿರುವಂತಹ ಅನುಭವ ಯೋಚನೆಗಳು ಇವೆಲ್ಲವನ್ನ ಆಕೆ ಸಾಹಿತ್ಯದ ಮೂಲಕ ಹೊರಹಾಕುವುದೇನ್ ದೊಡ್ಡ ಮಾತಲ್ಲ ಅಂತ. ಅಂದೇ 800 ವರ್ಷಗಳ ಹಿಂದೆನೇ ಬಸವಣ್ಣನವರು ಅಲ್ಲೇ ಸಮಾನತೆ ತತ್ವ ತಂದಿದ್ರು. ನಮ್ಗೆ 1950ರಲ್ಲಿ ಸಂವಿಧಾನದಲ್ಲಿನೇ ಸಮಾನತೆ ಬಂತು ಅಂತ ಏನಲ್ಲ, ವಚನಕಾರರು ಅದು ಬಸವಣ್ಣನವರು ಅಂದೇ ಹೇಳ್ತಾರೆ. ಅದಕ್ಕೆ ಅಲ್ಲಿ ಕೆಲವು ಇವು ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಕೂತ್ಕೊಂಡಾಗ ಅಲ್ಲಿ ಉಡುತಡೆಯಿಂದ ಮಹಾದೇವರು ಬಂದಾಗ ಆಯ್ತು, ಕಾಶ್ಮೀರದಿಂದ ಮೊಳೆಗೆ ಮಾರಮ್ಮ ಅವರು ಬಂದಾಗಿರ್ಬೋದು, ಅಲ್ಲಿ ಸಂಕವೇ ಇರ್ಬೋದು. ಸೊ ಇವರೆಲ್ಲ ಹೇಗೆ ಅಂದ್ರೆ, ಆಯ್ದಕ್ಕೆ ಮಾರಮ್ಮ ಇರ್ಬೋದು, ಇವರೆಲ್ಲ ಹೇಗೆಂದ್ರೆ ಒಂದು ಕಡೆಯಿಂದ ಸ್ತ್ರೀಯ ಸ್ಥಾನಮಾನಕ್ಕಿಂತಲೂ ಮಿಗಿಲಾಗಿ
ಹೋದಂತವ್ರು ಇವರು, ಹೊರಟಂತವ್ರು ವೈಚಾರಿಕವಾಗಿ ಎನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಅನುಭವ ಮಂಟಪದ ಒಳಗಡೆ ಬರಬೇಕು ಅಂತ ಹೇಳಿ ಅಕ್ಕಮಹಾದೇವಿಯವರು ಅಲ್ಲಿ ನಿಂತಾಗ ಕೇಳುವಂತಹ ಪ್ರಶ್ನೆಗಳು, ಅಲ್ಲಮ್ಮ ಪ್ರಭುಗಳು ಕೇಳುವಂತಹ ಪ್ರಶ್ನೆಗಳು ಈಗೂ ಕೇಳ್ಬೋದಾ ಅಂತ ಅನ್ಸುತ್ತೆ. ಅಕ್ಕಮಹಾದೇವಿಯವರು ಹೇಳ್ತಾರೆ, ಒಳಗೆ ಸುಳಿದಾಡುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಒಂದು ಕಡೆ, ಅಲ್ಲಿ ರಾಮನಾಥನ ಒಂದು ಕಡೆ ಹೇಳ್ತಾರೆ, ಇವರು ಕಾಯ ಕರ್ರನೆ ಮಿಂಚಿದಡೇನಯ್ಯ, ಕಾಯ ಮೀರನೆ ಮಿಂಚಿದಡೇನಯ್ಯ ಎನ್ನುವಂತ ಅಕ್ಕಮಹಾದೇವಿಯವರ ವಚನಗಳಿರ್ಬೋದು. ಅಥವಾ ಆಯ್ದಕ್ಕಿ ಮಾರಯ್ಯ ಹೇಳ್ತಾಳೆ, ಆಯ್ದಕ್ಕಿ ಮಾರಯ್ಯ ಒಂದ್ಸಾರಿ ಅಕ್ಕಿಯನ್ನ ತುಂಬಾ ಆಯ್ದುಕೊಂಡು ಬಂದಿರ್ತಾರೆ ತಮ್ಮ ಸಂಸಾರಕ್ಕೆ ಆಗುವಷ್ಟು, ಯಾಕೆಂದ್ರೆ ಅವಾಗ ದಾಸೋಹ ಎನ್ನುವಂತ ಬಹಳ ಒಂದು ಮಹಾ ಪರಿಕಲ್ಪನೆ ಅದು. ಸೊ ಹೀಗಾಗಿ ಒಂದು ದಿನಕ್ಕೆ ಆಗೋದಕ್ಕಿಂತ ಹೆಚ್ಚು ಒಂದು ಆಯ್ದ ಅಕ್ಕಿಯನ್ನ ಆಯ್ಕೊಂಡು ಬಂದಾಗ ಆಯ್ದಕ್ಕಿ ಲೆಕ್ಕಮ್ಮ ಹೇಳ್ತಾರೆ, ಈ ಸಕ್ಕಿ ಆಸೆ ನಿಮಗೇಕೆ ಅಂತ ಹೇಳಿ ಮತ್ತೆ ದಾಸೋಹಕ್ಕೆ ಕೊಟ್ಟು ಬರೋವರೆಗೂ ಆಕೆಗೆ ಸಮಾಧಾನ ಆಗಲ್ಲ. ಅಂದ್ರೆ ಆಗಲೇ ಆಕೆ ಕುಟುಂಬದ ಹೆಣ್ಣು ಗಂಡು ಎನ್ನುವಂತ ಭೇದ ಭಾವ ಇಲ್ಲದೆ ಅಲ್ಲಿ ಗಂಡಸಿಗೂ ಸಹಿತ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ಆಕೆ ಸಮಾಜದಲ್ಲಿ ಬೆಳೆದಿದ್ಲು ಅಂತ ನಾವು ಹಾಗ ನೋಡಿದ್ರೆ, ಆ ಪುರುಷ ಏನು ಆತನ ಪತಿ ಆಸೆ ಬೀಳ್ತಾನೆ, ಆ ಆಸೆನ ತಡಿತಾಳ ಅವಳು. ಹೌದು, ಈ ಆಸೆ ಅನ್ನೋದು ಸರಿಯದ್ ಬೇಡ ಅಂತ ಅಂದ್ರೆ ಆ ಭೌತಿಕವಾಗಿ ಅವಳೇ ಹೆಚ್ಚು ಬೆಳೆದಿದ್ದಾಳೆ. ಖಂಡಿತ ಸಂದೇಹ ಇಲ್ಲ. ಹಾಂ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಈ ಒಂದು ಸಾಹಿತ್ಯ ರಚನೆಯಲ್ಲಿ ಈ ಓದು ಬರಹ ಗೊತ್ತಿಲ್ಲದೆ ಇರುವಂತಹ ನಮ್ಮ ವಚನಕಾರರು ಸಹ ಒಂದು ಅತ್ಯುತ್ತಮವಾದಂತಹ ಭಾಷೆಯನ್ನು ಬಳಸ್ತಾರೆ. ಅವರು ಕೊಡುವಂತಹ ಅಲಂಕಾರಗಳು, ಅವರು ಅಲ್ಲಿ ಬಳಸಿರುವಂತಹ ರಸ ಅಂದರೆ ನವರಸಗಳು ಏನಿದೆ ಅಲ್ಲಿ, ಭಕ್ತಿ ರಸ ಆಗಿರ್ಬೋದು ಅಥವಾ ಇನ್ಯಾವುದು, ಹಲವಾರು ರಸಗಳನ್ನು ಬಳಸಿದ್ದಾರೆ, ಅಲಂಕಾರಗಳನ್ನು ಬಳಸಿದ್ದಾರೆ. ಭಾಷಾ ಪ್ರಯೋಗ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸುಂದರವಾದಂತಹ ಒಂದು ಕೆತ್ತನೆಯ ಶಿಲ್ಪಿಯಾಗಿ ನಮಗೆ ವಚನಗಳು ಕಂಡುಬರುತ್ತೆ ಅಂತಂದರೆ, ಆಗಿಂದ ಈಗಿನವರೆಗೂ ವಚನಗಳು ಒಂದು ಸುಂದರವಾದಂತಹ ಒಂದು ಕೃತಿಯಾಗಿ ಮುಂದುವರೆದಿದೆ. ನಾವೀಗ ಆ ಭಾಷೆ, ಆ ಅಲಂಕಾರ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೋದಾ? ವಚನಕಾರರ ಭಾಷೆ ತುಂಬಾ ಸರಳವಾಗಿರುವಂತದ್ದು. ಹೇಗೆ ಅಂದ್ರೆ, ಸಾಮಾನ್ಯ ಮತ್ತು ಅತಿ ಸಾಮಾನ್ಯ ವ್ಯಕ್ತಿಗಳಿಂದಲೇ ಅನುಭವವೇ ಅಲ್ಲಿ ಒಂದು ಅನುಭವದ ನೆಲೆಯಲ್ಲಿ ಬರೆಯಲ್ಪಟ್ಟಂಥದ್ದು ವಚನ ಸಾಹಿತ್ಯ. ಒಂದೊಂದು ಸಾರಿ ತಮಗಾಗುವಂತಹ ವಿಚಾರಗಳನ್ನೇ ಭಾಷೆಯಲ್ಲಿ ಅನೇಕ ಹೋಲಿಕಾತ್ಮಕವಾಗಿ ಹೇಳ್ತಾರೆ. ಒಂದೊಂದು ಸಾರಿ ಅಲ್ಲಿ ಶಿವನನ್ನೇ ಪ್ರಶ್ನಿಸುವಂತಹ ನೆಲೆಗೆ ಅವರು ಅಂತಹ ಉನ್ನತ ಮಟ್ಟಕ್ಕೆ ಇರ್ತಾರೆ. ಉದಾಹರಣೆಗೆ ಅಲ್ಲಿ ದಾಸಿಮಯ್ಯ ಹೇಳ್ತಾರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನೋಡ, ನಿನ್ನೆಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಒಂದು ಹೇಳ್ತಾರೆ. ಶಿವನಿಗೆ ಪ್ರಶ್ನೆ ಹಾಕುವಷ್ಟರ ಮಟ್ಟಿಗೆ ನೀವೇನು ನವರಸಗಳು ಹೀಗೆ ಅಂತ ಹೇಳಿದ್ರಲ್ಲ, ಅಲ್ಲಿ ಹಸಿವು ಎನ್ನುವಂತಹ ಕ್ರೋಧ, ಆ ಹಸಿವು ಎನ್ನುವಂತಹ ಸಿಟ್ಟು ಎನ್ನುವಂಥದ್ದು, ಕೋಪ ಎನ್ನುವಂಥದ್ದನ್ನ ಅಲ್ಲಿ ಶಿವನಿಗೆ ನೀನು ಒಂದು ಸಾರಿ ಬಂದು ಜನ್ಮವೆತ್ತಿ ನೀನು ಹಸಿದು ನೋಡು, ನಿನಗೂ ಗೊತ್ತಾಗತ್ತೆ, ಸುಳ್ಳು ಹೇಳ್ತೀಯ ಹೌದು ಎನ್ನುವಷ್ಟರ ಮಟ್ಟಿಗೆ ಹೋಗ್ತಾರೆ. ಅಕ್ಕಮಹಾದೇವಿ ವಚನಗಳಲ್ಲಿ ಬಂದಾಗ ಎಲ್ಲ ವಚನಕಾರರಲ್ಲಿದೆ, ಕೆಲವೊಂದು ನಾನು ಅವಧಿಯ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ, ಅಕ್ಕಮಹಾದೇವಿಯವರು ಹೇಳ್ತಾರೆ ಪ್ರಕೃತಿ ಸೌಂದರ್ಯವನ್ನ ಅಲ್ಲಿ ವರ್ಣಿಸ್ತಾರೆ. ಸೊ ಅಲ್ಲಿ ತನ್ನ ಶಿವನನ್ನ ಹುಡುಕುವಾಗ ಅಥವಾ ಶಿವನ ಬಗ್ಗೆ ಅವರು ಕನಸನ್ನ ಕಾಣುವಾಗ ಅಲ್ಲಿ ಅವರು ಶಿವ ಹೊಂದಿರುವಂತಹ ಜಟೆ, ಅವರ ಪಲ್ಗಳು ಹಲ್ಗಳು ಎನ್ನುವಂಥದ್ದು, ಇಂಥವುಗಳಲ್ಲೆಲ್ಲ ಶೃಂಗಾರ ರಸ, ಪ್ರಕೃತಿ ಸೌಂದರ್ಯವನ್ನು ಸಹ ನಾವು ಬಹಳಷ್ಟು ಯಥೇಚ್ಛವಾಗಿ ನಾವು ನೋಡ್ತೇವೆ. ಅಲ್ಲಿ ಹೇಳ್ತಾರಲ್ವಾ, ಹಸಿವಾದಡೆ ಫಲಗಳುಂಟು, ದೃಶ್ಯಯಾದಡೆ ಕೆರೆಯ ಹಳ್ಳಗಳುಂಟು ಅಂತ ಇವರೆಲ್ಲ ಹೇಳ್ತಾರೆ. ಇಲ್ಲಿ ಪ್ರಕೃತಿಯ ಜೊತೆಗೆ ಆ ಪ್ರಕೃತಿಯಲ್ಲಿ ವಾಸಿಸುವಂತಹ ಪಕ್ಷಿಗಳನ್ನು ಅಲ್ಲಿ ನಾಮ ಸಹಿತ ಕೊಡ್ತಾರೆ. ಗಿಳಿಗಳ ನೀವು ಕಾಣಿರಿ, ಗಿಳಿಗಳಿರ ಅಂತ ಹೇಳಿ ಆ ಪ್ರಕೃತಿಯಲ್ಲಿರುವಂತಹ ವಿಚಾರಗಳನ್ನ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಅಲ್ಲಿ ಒಂದು ಕಡೆ ಕೋಪ, ಇನ್ನೊಂದು ಕಡೆ ಶೃಂಗಾರ ಎನ್ನುವಂಥದ್ದು, ಮತ್ತೊಂದು ಕಡೆ ಅಲ್ಲಿ ವೀರತ್ವ ಎನ್ನುವಂಥದ್ದು. ಅಲ್ಲಿ ವೀರತ್ವ ಅಂತ ಹೇಳಿದಾಗ ಒಂದು ಕಡೆ ರಾಜಕೀಯ ಕ್ಷೇತ್ರದಿಂದ ಪ್ರಾರಂಭವಾಗಿರುವಂತಹದ್ದು ಪ್ರತಿಯೊಂದು ಚಳುವಳಿಗಳು ಅಂತ ಹೇಳ್ತೀವಿ. ಯಾಕೆಂದ್ರೆ ರಾಜಕೀಯದಲ್ಲಿ ಬದಲಾವಣೆ ಆದಾಗಲೇ ಅಲ್ಲಿ ಮುಂದಿನ ಸರ್ಕಾರದ ಬದಲಾವಣೆಗಳು ಅಂತ ಹೇಳ್ತೀವಿ. ಅಲ್ಲಿ ಆ ಸರ್ಕಾರ ಬಂದಾಗ ಏನಾಗುತ್ತೆ, ಸಾಮಾಜಿಕವಾಗಿ ಜೊತೆಗೆ ಧಾರ್ಮಿಕವಾಗಿ ಎಲ್ಲ ರೀತಿಯ ವಿಚಾರಗಳನ್ನ ಅದು ನಾನು ಜಾಗೃತ ಪಡಿಸುತ್ತಾ ಹೋಗುತ್ತೆ. ಆದ್ರೆ ಬಸವಣ್ಣ ರಾಜಕೀಯ ಕ್ಷೇತ್ರದಲ್ಲಿದ್ದು ಅವರು ರಾಜಕೀಯದಿಂದ ದೂರವಿದ್ದೆ ಸಾಮಾಜಿಕ ಕ್ಷೇತ್ರದಿಂದ ಕಾರ್ಯವನ್ನ ಅವರು ಪ್ರಾರಂಭ ಮಾಡ್ತಾರೆ. ಅದು ಆರ್ಥಿಕವಾಗಿ ಅಲ್ಲ, ಸಾಹಿತ್ಯದ ಭಾಷೆಯ ಮೂಲಕ ಅವರು ಮುನ್ನಡೆಯನ್ನ ಇಡ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಭಾಷೆ ಎನ್ನುವಂಥದ್ದು ವಚನಕಾರರಲ್ಲಿ ತುಂಬಾ ವಿಭಿನ್ನವಾಗಿರುವಂತಹ ಅಂಶಗಳನ್ನು ಅದು ಕೊಡುತ್ತೆ. ಹೌದು ಹೌದು. ಸ್ನೇಹಿತರ ಶರಣ ಬಂಧುಗಳೇ, ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಆನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.
ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜಶ್ರೀ ಅವರು. ಮೇಡಮ್ ಅವರು, ನಾವು ವಚನಗಳ ಇಲ್ಲಿ ಇದ್ದಂತಹ ಒಂದು ಭಾಷೆ, ಅದರ ಸೊಗಡು, ಅದರ ಅಲಂಕಾರ, ಈ ಎಲ್ಲ ವಿಚಾರ ನಾವು ಮಾತಾಡಿದ್ವಿ. ಈಗ ನನಗೆ ಇನ್ನೊಂದು ಅತಿ ಮುಖ್ಯವಾಗಿ ಕಾಣುವಂಥದ್ದು, ಈ ಇತ್ತೀಚಿನ ಕರ್ನಾಟಕ ಸರ್ಕಾರದ ಯಾವುದೇ ಸರ್ಕಾರದ ಒಂದು ಸಚಿವಾಲಯ ಅಥವಾ ಅದನ್ನೆಲ್ಲ ತೊಗೊಂಡ್ರೆ ಅಲ್ಲಿ ಮಹಿಳೆಯರಿಗೆ ಸಿಕ್ಕಿರುವಂಥ ಸ್ಥಾನ. ಈಗ ಸದ್ಯದಲ್ಲಿ ಮಹಿಳಾ ಸಚಿವರು ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡೋಕ್ಕೆ ಹೋದರೆ ಕೈ ಬೆರಳಿಕೆ ಎಣಿಕೆಯಷ್ಟು ಸಹ ನಮಗೆ ಅವರು ಸಿಗ್ತಾ ಇಲ್ಲ. ಇದು ಯಾವುದೇ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಅಥವಾ ಇದುವರೆಗಿನ ನಮ್ಮ ಭಾರತ ದೇಶದ ಇತಿಹಾಸ ಅಥವಾ ಕರ್ನಾಟಕದ ಸರ್ಕಾರದ ಇತಿಹಾಸವನ್ನೆಲ್ಲ ನೋಡಿದ್ರೆ ಮಹಿಳಾ ಸಚಿವರುಗಳಿಗೆ ಅಥವಾ ಮಹಿಳೆಯರಿಗೆ ಕೊಟ್ಟಂತಹ ಸ್ಥಾನಮಾನಗಳು ಈಗಲೂ ಬಹಳ ಬಹಳ ಕಡಿಮೆ ಇದೆ. ಇಷ್ಟೆಲ್ಲ ಚಳುವಳಿಗಳಿದ್ದು ಆಯಿತು, ಇಷ್ಟೆಲ್ಲ ಬರವಣಿಗೆಯಲ್ಲಿ ನಮ್ಮ ಮಹಿಳೆಯರಿದ್ದಾರೆ. ಈಗ ನಾವು ಇದೇ ವಿಚಾರವನ್ನು ಚರ್ಚೆ ಮಾಡ್ತಾನೇ ಇದ್ದೀವಿ. ಚರ್ಚೆ, ಈ ಚರ್ಚೆ ಅನ್ನುವಂಥದ್ದು ಕೇವಲ ಚರ್ಚೆಗೆ ಸೀಮಿತವಾಗಿದೆ. ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಯಾವಾಗ ಬರುವಂಥದ್ದು, ಅದಕ್ಕೆ ನಿಜವಾಗ್ಲೂ ಸಮಾನತೆ ಯಾವಾಗ ಸಿಗುವಂಥದ್ದು ಅಂತ. ನಾನು ಮುಂಚೆ ಹೇಳಿದ ಹಾಗೆ ವಚನಕಾರರು ಅವಕಾಶವನ್ನು ಕೊಟ್ಟು ಪ್ರಯೋಗವನ್ನು ಮಾಡಿದ್ರು ಅಲ್ಲಿ ಅಂತ. ಪ್ರಯೋಗ ಅನ್ನೋದಕ್ಕಿಂತ ಅವರು ಗುರುತಿಸಿದ್ರು ಅಲ್ಲಿ ಪುರುಷರಿಗಿಂತಲೂ ಈಕೆ ಪುರುಷರಷ್ಟು ಕೆಲಸ ಮಾಡ್ತಾಳೆ ಸಮರ್ಥವಾಗಿ ಎನ್ನುವಂಥದ್ದು. ಅದು ಈಗಲೂ ಇದೆ. ಎಲ್ಲಿ ಮಹಿಳೆಯರು ಕೆಲಸಗಳನ್ನು ಸಮರ್ಥನೀಯವಾಗಿ ಮಾಡ್ತಾರೋ, ಕೆಲವೊಮ್ಮೆ ಅವರವರ ವ್ಯಕ್ತಿತ್ವ, ಕರ್ತವ್ಯ ಪ್ರಜ್ಞೆ ಎನ್ನುವಂಥದ್ದು ನಮಗೆ ತುಂಬ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಮಹಿಳೆಗೆ ಅವಕಾಶಗಳು ಸಿಗಬೇಕು ಎನ್ನುವಂಥದ್ದು, ಮೊದಲಿಗೆ ಏನು ಅಂದರೆ ಬಸವಣ್ಣನಂಥವ್ರು ಇರುವಾಗ ಅನುಭವ ಮಂಟಪದಲ್ಲಿ ಸುಮಾರು 96,000 ವಚನಕಾರರು ಅಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾರೆ ಎನ್ನುವಂಥದ್ದು ಕಲ್ಲಣ್ಣನ ರಾಜತರಂಗಿಣಿಯಲ್ಲಿ ಸಂಖ್ಯೆಗಳನ್ನು ಸಹಿತ ಹೇಳ್ತಾರೆ. ಅಂಥದ್ರಲ್ಲಿ ಅರ್ಧಕ್ಕರ್ಧ ಭಾಗಶಃ ಸ್ತ್ರೀಯರು ಅಲ್ಲಿ ಇದ್ರು ಅಂತ. ಯಾಕೆಂದರೆ ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪುದು ಶಿವಂಗೆ ಅಂತ ವಚನಕಾರರು ಹೇಳಿದ್ದು. ಶರಣರು ಆಗ್ಬೇಕಂದ್ರೆ ಅವ್ರು ಸನ್ಯಾಸವನ್ನು ಹೋಗ್ಬೇಕಾಗಿಲ್ಲ. ಖಂಡಿತ ಸನ್ಯಾಸ ಅಂದ್ರೆ ಸಂಸಾರವನ್ನ, ಕುಟುಂಬವನ್ನ ಬಿಟ್ಟು ಹೋಗ್ಬೇಕಾಗಿಲ್ಲ. ಕುಟುಂಬದಲ್ಲಿ ಇದ್ದು, ನಮ್ ಜನಪದರು ಹೇಳ್ತಾರಲ್ವಾ, ಮನೆ ಗೆದ್ದು ಮಾರ ಗೆಲ್ಲು ಅಂತ. ಒಬ್ಬ ಗೃಹಿಣಿ ಮನೆಯನ್ನೂ ಗೆಲ್ಲಬಲ್ಲಳು, ಜೊತೆಗೆ ತೊಟ್ಟಿಲು ತೂಗುವ ಕೈ ದೇಶವನ್ನ ಆಳಬಹುದು ಎನ್ನು ಆಳುತ್ತೆ ಎನ್ನುವಂತ ಖಂಡಿತವಾಗಿ ಈ ಮಾತನ್ನ ಹೇಳ್ತಾರೆ. ಅದರಲ್ಲಿ ಅವಕಾಶಗಳು ಬೇಕು. ಅವಕಾಶಗಳು ಸಿಕ್ಕರೆ ಯಾವ ಮಹಿಳೆನೂ ತನ್ನ ಪ್ರಬುದ್ಧವಾದ ಕೆಲಸವನ್ನ ಬಹಳ ಕರ್ತವ್ಯ ನಿರತವಾಗಿ ಆಕೆ ಮಾಡ್ತಾಳೆ, ಅಲ್ಲಿ ಅವಕಾಶಗಳು ಸಿಗ್ಬೇಕು ಅಷ್ಟೇ. ಹೆಚ್ಚೆಚ್ಚು ಅವಕಾಶಗಳು ಸಿಗದೆ ಹೋದಾಗ ಅಲ್ಲಿ ಎಲ್ಲೋ ಒಂದು ಮತ್ತೆ ನಾವು ಹಿಂದಿನ ದಶಕಗಳಿಗೆ ಹೋಗ್ಬಿಡ್ತೀವಿ ಅನ್ನೋ ಅಂತ ಅನಿಸುತ್ತೆ. ಇನ್ನೂ ಅವಕಾಶಗಳು ಸಮಾನತೆ ತತ್ವ ಇದ್ರೂ ಮಹಿಳೆಗೆ ಅವಕಾಶಗಳು ಸಿಕ್ಕರೆ, ಯಾಕೆಂದ್ರೆ ಈಗ ನಮಗೆ ಮಹಿಳೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡುವ ಹಾಗೇನೆ ಇಲ್ಲ. ನಾವು ಮೊನ್ನೆ ಸೈನ್ಯ ಪಡೆಗಳಲ್ಲಿ ತೆಗೆದುಕೊಂಡ್ರಾಯ್ತು, ಅಥವಾ ವಾಯುಸೇನೆಯಲ್ಲಿ ತೆಗೆದುಕೊಂಡಿರಬಹುದು, ಅಥವಾ ಯಾವುದು ಸಮುದ್ರಯಾನಗಳಲ್ಲಿ ನೋಡ್ಬೋದು, ಅಥವಾ ಪ್ರತಿಯೊಂದರಲ್ಲಿಯೂ ಮಹಿಳೆ ತನ್ನದೇ ಆಗಿರುವಂತಹ ವಿಚಾರಗಳನ್ನು, ತನ್ನದೇ ಆಗಿರುವಂತಹ ಬಲತ್ವವನ್ನಾಕೆ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಅವಕಾಶಗಳು ಸಿಗೋದ್ರ ಮೂಲಕ ಇದೇನೋ ಒಂದು ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ನಡೀಬೇಕು ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಮೇಡಮ್, ನೀವು ಈಗಾಗಲೇ ಒಂದು ಮಾತಾಡ್ತಾ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ತಾವು ಹೇಳಿದ್ರಿ. ಶರಣರು ಅಥವಾ ವಚನಕಾರರು, ವಿಶೇಷವಾಗಿ ಬಸವಣ್ಣನವರು, ಯಾವತ್ತೂ ಯಾವುದೇ ಕಾರಣಕ್ಕೂ ಈ ಸಂಸಾರ ಅನ್ನುವಂಥದ್ದನ್ನು ಬಿಟ್ಟು ಹೋಗು, ಯಾವುದೋ ಒಂದು ಹಿಮಾಲಯ ಪರ್ವತದ ಮೇಲೆ ಕೂತ್ಕೊಂಡು ತಪಸ್ಸು ಮಾಡು, ಎಲ್ಲವನ್ನು ಮರೆತುಬಿಟ್ಟು ನಿನ್ನ ಒಂದು ಭಕ್ತಿಯಲ್ಲಿ ಭಾವದಲ್ಲಿ ಮೈಮರೆತು ವೈರಾಗ್ಯವನ್ನು ತಾಳು, ಸನ್ಯಾಸಿಯಾಗು, ಕಾವಿ ಬಟ್ಟೆಯನ್ನು ಹಾಕು, ಜಪತಪಗಳನ್ನು ಮಾಡಿಕೊ, ಈ ಯಾವುದೇ ವಿಚಾರವನ್ನು ಹೇಳುವಂಥದ್ದು ಹೇಳಲ್ಲ. ಅದಕ್ಕೆ ಬದಲಾಗಿ ನೀ ಭಾವದೊಳಗಡೆ ಇದ್ಕೊಂಡು, ಈ ಸಂಸಾರದಲ್ಲಿ ಇದ್ಕೊಂಡು ನಿಮ್ಮ ಪತಿ ಪತ್ನಿಯರು ಒಂದು ಸಂಸಾರ ಸುಖವನ್ನು ಅನುಭವಿಸ್ತಾ, ಈಗ ಮನೆ ಗಂಡ ಮನೆ ಮಕ್ಕಳು ಅಂತ ಬಹಳ ಸಿಂಪಲ್ ಆದಂಥ ಒಂದು ಭಾಷೆಯಲ್ಲಿ ನಾವು ಹೇಳ್ಬೋದು. ಈ ವಚನಕಾರರ ಈ ಒಂದು ಶರಣಸತಿ ಲಿಂಗಪತಿ ಅನ್ನುವಂಥ ವಿಚಾರ ಏನಿದೆ, ಸಂಸಾರದ ಒಳಗಡೆ ಇದ್ದುಕೊಂಡೇ ನಾವು ಭಕ್ತರಾಗಿರಬಹುದು, ಮುಕ್ತಿಯನ್ನು ಪಡ್ಕೊಳ್ಬಹುದು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದರ ಬಗ್ಗೆ ಹೇಳ್ಬೋದು. ಇಲ್ಲಿ ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪುದು ಶಿವಂಗೆ ಎನ್ನುವಂಥ ಒಂದೇ ವಚನ ಇವಕ್ಕೆಲ್ಲವಕ್ಕೂ ಒಂದು ಉತ್ತರವನ್ನ ಕೊಡುತ್ತೆ. ಅಷ್ಟೇ ಯಾಕೆ, ಶರಣಸತಿ ಲಿಂಗಪತಿ ಎನ್ನುವಂಥ ಮನೋಭಾವವು ನಮಗೆ ವಚನಗಳಲ್ಲಿ ಸಿಗ್ತವೆ. ಕೆಲವೊಂದು ವಚನಕಾರರು ಅದನ್ನು ಪ್ರಶ್ನೆ ಮಾಡುವ ಹಂತದಲ್ಲಿ ಬೆಳೆದರೂ ಸಹಿತ ಅಲ್ಲಿ ಸಂಸಾರವನ್ನ, ಕುಟುಂಬ, ಯಾಕೆಂದ್ರೆ ದೇಶದ ಸ್ವಾಸ್ಥ್ಯವನ್ನ ಕಾಪಾಡುವಾಗ ಮೊದಲು ಕುಟುಂಬದ ಸ್ವಾಸ್ಥ್ಯ ಇಡಬೇಕು ಅನ್ನುವಂಥದ್ದು. ನಾವು ಎಷ್ಟೋ ಹಗರಣಗಳನ್ನ ನೋಡ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ಅಮುಗಿರಾಯಮ್ಮನೆ ಒಂದು ಮಾತನ್ನ ಹೇಳ್ತಾಳೆ ಇದ್ರ ಬಗ್ಗೆ. ಯಾಕೆಂದ್ರೆ ಎಲ್ಲಾ ಕಾಲದಲ್ಲಿಯೂ ಅಂತಹ ಜನರು ಇದ್ರೇನು, ನಾವು ವಚನಕಾರರ ಕೆಲವು ವಚನಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಾಗ ಅಲ್ಲಿ ಅಮುಗಿರಾಯಮ್ಮ ಹೇಳ್ತಾಳೆ, ವಿರಕ್ತ ವಿರಕ್ತ ಎಂಬ
ಹಾದಿಕಾರರ ವಿರಕ್ತರೆನ್ನಬಹುದೇ? ಕಾವ್ಯ ಹೊದ್ದು ತಿರುಗುವ ಅಲೆ ಜೀವಗಳ್ಳರನ್ನ ಅವರು ವಿರಕ್ತರೆ ಅಂತ ಕೇಳ್ತಾಳೆ. ಒಂದೆಡೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರು ವಿರಕ್ತರೆಂದರೆ ಅಘೋರ ನರಕ ತಪ್ಪದು ಅಮಗೇಶ್ವರ ಲಿಂಗ ಅಂತ ಹೇಳ್ತಾಳೆ. ಇಲ್ಲಿ ಕಾವಿನೇ ಧರಿಸಿ ನಾವು ಕುಟುಂಬದಿಂದ ದೂರವಾಗಿ ಸನ್ಯಾಸತ್ವವನ್ನೇ ನಾವು ಮಾಡ್ತಾ ಇದ್ರೇ ನಾವು ಶರಣರು, ಅದರಲಿಂದನೇ ನಾವು ಸಮಾಜವನ್ನು ಉದ್ಧಾರ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಸಂಸಾರದಲ್ಲಿನೇ ಇದ್ದುಕೊಂಡು ಹೊಸ ಇತಿಹಾಸವನ್ನು ಬರೆದಂಥದ್ದು 12ನೇ ಶತಮಾನ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಕುಟುಂಬದಲ್ಲೇ ಇದ್ದು ನಾವು ಜನ ಕಾರ್ಯಗಳಿಗೆ, ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಕೈಂಕರ್ಯಗಳು ಯಾಕೆ ಮಾಡಬಾರ್ದು ಎನ್ನುವಂಥ ಒಂದು ಮನೋಭಾವನೆ ಇಲ್ಲಿ. ಮೊದಲು ಕುಟುಂಬ ಸ್ವಾಸ್ಥ್ಯ ಆದರೆ ಸಮಾಜ ಸ್ವಾಸ್ಥ್ಯ ಆಗುತ್ತೆ. ಸಮಾಜ ಚೆನ್ನಾಗಿದ್ದರೆ ಅಲ್ಲಿ ದೇಶ, ದೇಶದಿಂದ ಹಲವಾರು ರೀತಿಯಂತಹ ಅನೇಕ ಆರೋಗ್ಯಕರ ಬೆಳವಣಿಗೆಗಳು ಬೆಳೆಯುತ್ತೆ ಎನ್ನುವಂಥ. ಖಂಡಿತ ಮೇಡಮ್. ಮೂಲಕ ಹೇಳ್ಬೋದು. ಹಾಂ ಮೇಡಮ್, ತಾವು ವಚನಗಳನ್ನು ಓದಿ ಅದರಲ್ಲಿ ವ್ಯಾಖ್ಯಾನಗಳನ್ನು ಕೊಡುವಂಥದ್ದು ತಮ್ಮ ವಿಶೇಷವಾದಂಥ ಆಸಕ್ತಿ. ಈಗ ಒಂದೆರಡು ವಚನಗಳನ್ನು ಓದಿ ಅದನ್ನು ಯಾವ ರೀತಿ ಅರ್ಥಿಸ್ತೀರಿ? ಇಲ್ಲಿ ಕೆಲವು ವಚನಗಳನ್ನು ನೋಡಿದರೆ ಮೂಳಿಗೆಯ ಮಹಾದೇವಮ್ಮ ಕೆಲವು ಹೇಳ್ತಾರೆ, ತುಂಬ ಒಳ್ಳೆಯದಾಗಿರುವಂತಹ ಭಾಷೆಯ ಎಲ್ಲವನ್ನ ಸೊಗಡನ್ನು ತುಂಬಿರುವಂಥದ್ದು ಈ ಒಂದು ವಚನ. ಕೇಯಿ ಬೆಳೆವಲ್ಲಿ ಸದೆಗೆ ಮುನಿವರಲ್ಲದೆ ಬೆಳೆಗೆ ಮುನಿವರುಂಟೆ ಅಯ್ಯ ಅಂತ ಹೇಳ್ತಾಳೆ. ಆರಿದಂಗವ ತಾಳಿದವರಲ್ಲಿ ಮರವೆಗೆ ಮುನಿವರಲ್ಲದೆ ಅರಿವಿಂಗೆ ಮುನಿವರಂಟೆ ಅರಿಯ ಅಂತ. ಒಂದು ಕಡೆ ಅರಿವಿನ ಮಾರಿ ತಂದೆ ಅಂತ, ಅರಿವು ಅಂದಾಗಲೇ ಜ್ಞಾನ, ಆ ಜ್ಞಾನವನ್ನು ಉಳ್ಳಂಥವರೇ ಇಲ್ಲಿ ಮಾರಿ ತಂದೆ ಅಂತ. ಅವರಲ್ಲಿ ಕಾಯಕವನ್ನೇ ಗುರುತಿಸಿ ಅವರ ಜೀವನದ ಸಫಲತೆಯನ್ನು ಗುರುತಿಸಿ ಹೇಳುವಂಥವರು ಅಲ್ಲಿ ಹೇಳ್ತಾರೆ. ಕೋಪ ಎನ್ನುವಂಥದ್ದು ಯಾರ್ಯಾರ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಬೇಡ, ಕಾರಣ ಇದ್ದರೆ ಅದನ್ನು ಸರಿಪಡಿಸಿ ಹೇಳನೇ ಹೊರತು ಪ್ರತಿಯೊಂದಕ್ಕೂ ಕೋಪದಿಂದ ವ್ಯಕ್ತಪಡಿಸೋದು ಬೇಡ. ಅದಕ್ಕೆ ಅರಿವಿಂಗೆ ಮುನಿವರುಂಟೆ ಅಯ್ಯ, ಅರಿವು ಇದ್ದವರಿಗೆ ಅಲ್ಲಿ ಮುನಿಸು ಕೋಪ ಎನ್ನುವುದು ಬರೋದಿಲ್ಲ, ಕಡಿಮೆ. ಸೊ ಹೀಗಾಗಿ ಆ ಅರಿವಿನಿಂದ ಹೋಗೋಣ ಅಂತ ಒಮ್ಮೆ ಹೇಳಿದರೆ ಮೂಳಿಗೆ ಮಾದೇವ ಹೇಳ್ತಾಳೆ, ಬೀಜದೊಳಗಣ ವೃಕ್ಷದ ಹಣ್ಣ ಅದನ್ನಾರು ಮೆಲ್ಲಬಹುದು. ನಾವೇನೋ ಬೀಜ ತುಂಬ ಚಿಕ್ಕದು ಬಿಡು ಅಂತ ಹೇಳಿ ಬಹಳ ಸಡ್ಡೆ ಮಾಡುವಾಗಿಲ್ಲ ಅಂತ, ಆ ಚಿಕ್ಕದ ಸೂಕ್ಷ್ಮವಾಗಿರುವಂಥ ಆ ಬೀಜದಲ್ಲಿ ದೊಡ್ಡ ಹೆಮ್ಮರವಾಗುವಂಥ ಶಕ್ತಿ ಅದರಲ್ಲಿ ಇದೆ. ಅದನ್ನು ಯಾರೋ ಕಂಡರೆಯೇ ಬೀಜವೊಂದಿಂದ ಮೊಳಕೆ ಬಂದು ಅಲ್ಲಿ ಹೆಮ್ಮರ ಆದಾಗನೇ ಗೊತ್ತಾಗುತ್ತೆ ಆ ಬೀಜದಲ್ಲಿ ಶಕ್ತಿ. ಆ ಒಂದು ಅರಳಿ ಮರದ ಒಂದು ಬೀಜ ಏನಿರುತ್ತೆ, ಒಂದು ಸಣ್ಣದಾಗಿರುತ್ತೆ, ಅದು ಎಷ್ಟು ದೊಡ್ಡದಂತ ವೃಕ್ಷ ಆಗಿ ಬೆಳೆಯುತ್ತದೆ. ಎಂಥ ವಚನ ಅದು. ಇನ್ನೊಂದು ಹೇಳಿ, ಸಸಿಯೊಳಗಿನ ಲತೆ ಪೂರ್ಣ ಲತೆ ದೋರದ ನಸುಗೆಂಪಿನ ಕುಸುಮ ಅದಾರು ಮುಡಿಯುವರು. ಅಲ್ಲಿ ತುಂಬಾ ಸುವಾಸನೆ ಯುಕ್ತವಾಗಿರುವಂತಹ ಒಂದು ಬಳ್ಳಿಯ ಸಸಿ ಚಿಕ್ಕದಾಗಿರುವಾಗ ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಾಗಲ್ಲ. ಸೊ ಅದು ದೊಡ್ಡದಾಗಿ ತನ್ನದೇ ಆಗಿರುವಂತಹ ಸುವಾಸನೆ ಯುಕ್ತ ಕುಸುಮವನ್ನ ಮೈ ತುಂಬ ಮುಡಿದೋದು ನಗ್ತಾ ಇರುವಾಗ, ಸುಗಂಧ ಹೊರಸೂಸ್ತಾ ಇರುವಾಗ, ಅಯ್ಯೋ ಈ ಬಳ್ಳಿಯಲ್ಲಿ ಇಷ್ಟು ಶಕ್ತಿ ಇದೆಯಾ ಅಂತ ನಮಗೆ ಗೊತ್ತಾಗತ್ತೆ ಹೊರತು ಸಸಿಯಲ್ಲಿರುವಾಗ ಅದು ನಮಗೆ ಗೊತ್ತಾಗಲ್ಲ. ಇಂತಿ ಅರಿವಿನ ಅರಿವ ಕುರು ಹಿಟ್ಟು ಕೊಡುವೆನೆ ಲಿಂಗಾಂಗಿ ಅಂತ ತುಂಬಾ ಕಠೋರವಾಗಿನೇ ಅವರು ಪ್ರಶ್ನಾರ್ಥವನ್ನು ಮಾಡ್ತಾಳೆ. ಅದಕ್ಕೆ ಅರಿವು ಕುರುಹು ಅಂತ, ಅರಿವು ಅಂದರೆ ಜ್ಞಾನ, ಕುರುಹು ಅಂದರೆ ಸಂಕೇತ ಅಂತ, ಅಲ್ಲಿರುವಂತಹ ಒಂದು ಕೇಂದ್ರ ಬಿಂದು ಎನ್ನುವಂಥದ್ದು. ಅದಕ್ಕೆ ಅರಿವು ಎನ್ನುವಂಥದ್ದು ಮನುಷ್ಯನ ಎಂಥದ್ದು ಅಂದರೆ ಬರೀ ಮನುಷ್ಯನನ್ನು ನೋಡಿದ್ರೆ ಗೊತ್ತಾಗಲ್ಲ, ಅವನನ್ನು ಅವರನ್ನ ಜ್ಞಾನವನ್ನು ನಾವು ಪರೀಕ್ಷಿಸ್ತಾ ಇದ್ದರೆ ಅವನಲ್ಲಿ ಎಷ್ಟು ಜ್ಞಾನ ಇದೆ ಎನ್ನುವಂಥದ್ದನ್ನು ಅದು ಸಸಿಯೊಳಗಿನ ಬೀಜದೊಳಗಿನ ವೃಕ್ಷ ಅಂತ ಹೇಳ್ತಾಳೆ, ಸಸಿಯೊಳಗಿನ ಬಳ್ಳಿ ಅಂತ ಹೇಳ್ತಾಳೆ. ಸೊ ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಬಹಳ ಸೃಷ್ಟಿಗೆ ತಕ್ಕಂತೆಯೇ ತಾವು ಸುತ್ತಮುತ್ತಲಿರುವಂಥ ನೋಡುವಂತಹ ಪರಿಸರ, ಪ್ರಕೃತಿ, ಅರಿವು, ಅನುಭವವನ್ನೇ ಉದಾಹರಣೆಯಾಗಿಲ್ಲಿ ಹೇಳ್ತಾಳೆ. ಇಂತಹ ನಾವು ವಚನಗಳನ್ನು ಇನ್ನೂ ಎಷ್ಟೋ ಸುಮಾರು ನೋಡಬಹುದು. ಒಂದು ಕಡೆ ಪ್ರಭುದೇವರು ಹೇಳ್ತಾರೆ, ಮಸಿಯ ನೇಸು ಕಾಲ ಬೆಳಗಿದರೇನು ಬಿಳಿದಾಗಬಲ್ಲುದಯ್ಯ ಅಂತ ಅಲ್ಲಿ ಸಮಾಜದ ವಿಮರ್ಶೆಯನ್ನು ಮಾಡ್ತಾರೆ. ಕಪ್ಪು ಕಪ್ಪೇ ಅಷ್ಟೇ ಅದು, ಕಪ್ಪನ್ನು ನಾವು ಎಷ್ಟೇ ಬೆಳಗಿದ್ರು ಉಜ್ಜಿದ್ರು ಸಹಿತ ಅದು ಬಿಳಿಯಾಗಲಿಕ್ಕೆ ಸಾಧ್ಯವೇ? ಅದನ್ನೇ ನಮ್ಮ ಗಾದೆ ಮಾತ್ರ ಹೇಳ್ತಾರೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಎನ್ನುವಂತಹ ಮಾತಿನಲ್ಲಿ ಕೆಲವೊಂದನ್ನು ಬಹಳ ಸೂಕ್ಷ್ಮತೆಯನ್ನು ವಿವರಿಸ್ತಾರೆ. ಸಮಾಜದಲ್ಲಿ ಕೆಟ್ಟವರು, ಯಾಕೆಂದರೆ ಸೂಜಿಗೆ ಒಂದು ಮನೋಧರ್ಮ ಅಂದರೆ ಚುಚ್ಚುವುದೇ ಅದು ಮನೋಧರ್ಮ ಅಂತ, ಆದರೆ ಸೂಜಿಗೆ ಇಲ್ಲಿಯೇ ಒಂದು ಅರಿವು ಬಂದರೆ ಅದು ಜೋಡಿಸುವ ಕೆಲಸನೂ ಮಾಡ್ತಾ ಇರೋದು ಎನ್ನುವಂತಹ ಅನೇಕ ಸೂಕ್ಷ್ಮತೆಗಳನ್ನು ಬಸವಣ್ಣನವರ ವಚನಗಳಲ್ಲಿ ಇರ್ಬೋದು, ಅಲ್ಲಮ ಪ್ರಭುಗಳ ವಚನಗಳು, ಜೊತೆಗೆ ಕೆಲವು ಹೇಳ್ತಾರೆ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮೃದು ವಚನವೇ ಸಕಲ ತಪಂಗಳಯ್ಯ, ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಜಪ ತಪ ಅಂತ ಗಂಟೆಗಟ್ಟಲೆ ಯಾಕೆ ಜಪ ಮಾಡ್ತೀರಾ, ದೇವಾಲಯಗಳಿಗೆ ಹೋದ್ರೇ ನನಗೆ ಮೋಕ್ಷ ಅಂತ ಯಾಕಂತೀರಾ, ನಿಮ್ಮಲ್ಲಿ ಮೃದು ವಚನ ಮತ್ತು ಮಾನವೀಯತೆಯ
ಕೆಲವು ವಿನಯವಂತಿಕೆ ಇದೆಯಲ್ಲ ಅದೇ ಜಪ ತಪ ಅನ್ಕೊಳ್ಳಿ, ಇನ್ನೊಬ್ಬರಿಗೆ ನೋಯಿಸೋದೇ ಯಾಕೆ? ನೋಯಿಸಲಾರ್ದನೆ ಅದನ್ನ ಮೃದುವಚನದಲ್ಲಿ ಬದಲಾಯಿಸ್ಕೊಳ್ಳಿ, ಅದೇ ಜಪ ಅಂತ ಹೇಳ್ತಾರೆ. ಸದ್ವಿನಯವೇ ಸದಾಶಿವನ ಒಲುಮೆ ಅಂತ ಹೇಳ್ತಾರೆ. ನೋಡಿ, ವಿನಯಕ್ಕೆ, ಮಾನವೀಯತೆಗೆ, ಮೃದುವಚನಕ್ಕೆ ಅನೇಕ ರೀತಿಯಾಗಿರುವಂತ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಏನು ಅಂಶಗಳು ಬೇಕೋ ಅವೆಲ್ಲವನ್ನ ವಚನಕಾರರು ಬಸವಣ್ಣನವರ ವಚನದಲ್ಲಿ ತುಂಬಿದಾಗ ಯಾಕೆ ಸಮಾಜ ಅಲ್ಲಿ ಕಲ್ಯಾಣ ಆಗಲ್ಲ? ಹಾಗೇ ಆಗುತ್ತೆ. ಅದಕ್ಕೆ ನಾವು ಅಲ್ಲಿ ಕಲ್ಯಾಣ ಬಸವ ಅಂತ ಹೇಳ್ತೀವಿ, ಅಥವಾ ಬಸವ ಕಲ್ಯಾಣ ಎನ್ನುವಂಥ ಮನೋಭಾವನೆ ಅರ್ಥಗಳು ಅಲ್ಲಿ ಬಂತೇನೋ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಮತ್ತೊಂದು ವಚನವನ್ನು ತಗೊಳ್ಳಿ. ಆಮೇಲೆ ಇನ್ನು ಅಲಮ ಪ್ರಭುಗಳು ಹೇಳ್ತಾರೆ, ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ಮನುಷ್ಯನ ಒಂದು ಹುಟ್ಟುಗುಣ ಏನು ಅಂದರೆ ತಾನು ಹೇಗೆ ಅಂತ ನೋಡ್ಕೊಳ್ಳಲ್ಲ, ಇನ್ನೊಬ್ಬರು ಹೇಗೆ ಅಂತಲೇ ನಾವು ಹೆಚ್ಚು ಚರ್ಚೆ ಮಾಡುವಂಥ ವಿಷಯ. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಎಲ್ಲವನ್ನು ನೀನು ತಿಳಿದಿದೀಯ ಅಂತ ಅನ್ಕೊಳ್ತೀಯ, ಮೊದಲು ನಿನ್ನ ತಿಳ್ಕೊಂಡಿದೀಯ ಅದನ್ನು ಯೋಚನೆ ಮಾಡು ಅಂತ ಹೇಳ್ತಾರೆ. ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ. ನಿನ್ನಿಗೆ ಅರಿವು ಬಂದರೆ ನೀನು ಬೇರೆಯವರಿಗೆ ಕೇಳಬೇಕಾಗಿಲ್ಲ, ನಾನು ಹೇಗೆ, ನಾನು ಹೀಗೆ ಚೆನ್ನಾಗಿದ್ದೀಯಾ, ನಾನು ಹೀಗೆ ಮಾತಾಡಿದ್ನಾ, ಅದು ಹಾಗೆ ಮಾತಾಡಿದ್ನಾ. ಕೆಲವೊಮ್ಮೆ ಮನುಷ್ಯ ತನ್ನ ನಡವಳಿಕೆಗಳನ್ನು ಅತಿರೇಕವಾಗಿ ಹೋದಾಗ, ಆಮೇಲೆ ತನಗೆ ಪಶ್ಚಾತ್ತಾಪ ಆದಾಗ, ನಾನು ಈಗ ಮಾತಾಡಬಾರ್ದಾಗಿತ್ತಾ, ಈಗೇನು ಮಾತಾಡಿದ್ದು ನಾನು ತಪ್ಪಾಯ್ತಾ, ಏನು ಮಾಡ್ತಾನೆ, ಸಮಾಜದಲ್ಲಿ ಮತ್ತೆ ಜನರೊಂದಿಗೆ ಆತ ವಿಮರ್ಶೆಯನ್ನು ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೆ ನಿನ್ನ ಅರ್ತ್ಕೊಂಡ್ಬಿಡು, ಅದು ನಿನಗೆ ಗೊತ್ತಾಗುತ್ತೆ. ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ಅರಿವಿನ ಬಗ್ಗೆ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಇನ್ನು ಈ ಮಾದಾರ ಧೂಳಯ್ಯನ ವಚನಗಳಲ್ಲಿ ಬಹಳ ಬಂಡಾಯ ಪ್ರಜ್ಞೆ. ಯಾಕೆಂದರೆ ಚನ್ನಬಸವಣ್ಣ ಇರ್ಬೋದು, ಅಕ್ಕಮಹಾದೇವಿ ಬಸವಣ್ಣನವರು ಇರ್ಬೋದು, ಅಲ್ಲಮ್ಮ ಪ್ರಭುಗಳು, ಇವರು ಧರ್ಮದ ಚೌಕಟ್ಟಿನಲ್ಲಿ ಇದ್ದು ಧರ್ಮದ ಪರಂಪರೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಡೋಹರ ಕಟ್ಕಯ್ಯ, ಮಾದಾರ ಚೆನ್ನಯ್ಯ, ಧೂಳಯ್ಯ, ಸಂಕವ್ವೆ, ಹೀಗೆ ಅನೇಕ ವಚನಕಾರರು ವಚನಕಾರ್ತಿಯರು ಪ್ರಶ್ನೆಗಳನ್ನು ಮಾಡುವುದರ ಮೂಲಕ ಅಲ್ಲಿ ತಮ್ಮ ಬಂಡಾಯ ಪ್ರಜ್ಞೆಯನ್ನು ನಿರೂಪಿಸ್ತಾರೆ. ಹಾಗೆಯಲ್ಲಿ ಮಾದಾರ ಧೂಳಯ್ಯನ ಕೆಲವು ವಚನಗಳಲ್ಲಿ ಹೇಳ್ತಾರೆ, ಕೆಂಡ ಕೆಟ್ಟು ಕೆಂಡವಾಗಬಲ್ಲುದಲ್ಲದೆ ಬೂದಿಯಾಗಿ ಬೂದಿ ಹೊತ್ತಬಲ್ಲುದೆ. ಅಲ್ಲಿ ಹೇಳ್ತಾರೆ, ಕೆಂಡ ಕರಗಿ ಬೂದಿ ಆಗೋದನ್ನ ನೋಡಿದ್ದೀನಿ, ಆದರೆ ಈ ಕೆಂಡ ಕೆಟ್ಟು ಕೆಂಡವಾಗಬಲ್ಲದೆ. ಸೊ ಅಲ್ಲಿ ಕೆಂಡವನ್ನು ನೀರು ಹಾಕಿದಾಗ ಅದು ಇಜ್ಜುಲು ಆಗುತ್ತೆ, ಇಜ್ಜುಲನ್ನು ಆರಿಸಿ ಮತ್ತೆ ನಾವು ಅದಕ್ಕೆ ಸ್ವಲ್ಪ ಬೆಂಕಿ ಎಕಿಡಿಯನ್ನು ತಾಕಿಸಿದಾಗ ಅದು ಮತ್ತೆ ಕೆಂಡ ಆಗುತ್ತೆ ಅಂತ. ಕೆಂಡವ ಕೆಟ್ಟು ಕೆಂಡವ ಬಲ್ಲುದಲ್ಲದೆ, ಸೂತಕ ಸೂತಕದೊಳಗ ಅಪ್ಪುದಲ್ಲದೆ, ಭಸ್ಮ ಬೇಕೆ ಕೆಂಡ ಒಳಗಡವುದಲ್ಲದೆ. ನಮ್ಮಲ್ಲಿ ಮಡಿವಂತಿಕೆ ಹೇಗೆ ಅಂದರೆ, ಅಗ್ನಿಯಲ್ಲಿ ಅದು ಸ್ಪರ್ಶ ಆಯ್ತಂದ್ರೆ ಅದು ಪವಿತ್ರ ಅಂತ, ಯಾವುದೇ ಒಂದು ವಸ್ತು ಅದು ಇರ್ಬೋದು. ಹೀಗಾಗಿ ಹಿಂದಿನ ಕಾಲದಲ್ಲಿ ಹೇಗಿರ್ತು ಅಂದರೆ, ಮಡಿವಂತಿಕೆ ಯಾವುದಾದ್ರೂ ಒಂದು ಪಾತ್ರೆಯನ್ನು ಅಥವಾ ಏನಾದರೂ ಒಂದು ಮುಟ್ಟಬೇಕಾದಾಗ ಅಲ್ಲಿ ಒಂದು ಕೆಂಡ ಹಾಕ್ಬಿಡೋರಂತೆ ನಮ್ಮ ಅಜ್ಜಿಯವರೆಲ್ಲ ಹೇಳುವಂಥ ಒಂದು ಮಾತು. ಅದರಲ್ಲಿ ಕೆಂಡ ಹಾಕ್ಬಿಟ್ಟು ಅದರ ಏ ಕೆಂಡ ಆಯಿತು ಪವಿತ್ರ, ಈಗ ಏಕೆ ನೀರನ್ನು ಚಿಮುಕಿಸ್ಬಿಟ್ಟು ಪವಿತ್ರ ಅಂತ ಹೇಳ್ತಾರಲ್ಲ. ಸೊ ಕೆಂಡದ ಮೇಲಿನ ಅಡುಗೆನೇ ಊಟ ಮಾಡಬೇಕು, ಅಥವಾ ಕೆಂಡದ ಮೇಲೆ ಮಾಡಿರುವಂಥ ಅಡುಗೆ ದೇವರ ನೈವೇದ್ಯಕ್ಕೆ ಶ್ರೇಷ್ಠ. ಸೊ ಹೀಗೆ ಅನೇಕ ರೀತಿಯಾಗಿರುವಂಥ ನಮ್ಮ ಮಡಿವಂತಿಕೆಯ ವಿಚಾರಗಳೇನಿದೆ ಎಲ್ಲ ಇದ್ದಾವೆ. ಇವೆಲ್ಲವುಗಳ ಮಧ್ಯೆಯಲ್ಲಿ ಸೂತಕ ಅಥವಾ ಮೈಲಿಗೆ ಎನ್ನುವಂಥದ್ದು, ಕೆಂಡ ಬಂದಾಗ ಪವಿತ್ರ ಅಂದ್ಬಿಡ್ತೀವಿ, ಅದು ಹೇಗಾಗುತ್ತೆ ಎನ್ನುವುದನ್ನಲ್ಲಿ ಪ್ರಶ್ನಿಸ್ತಾರೆ. ಕಾಷ್ಟ ಮೇಲೆ ಕೆಂಡ ಒಳಗಡುವುದಲ್ಲದೆ, ಅರಿದ ಮೇಲೆ ಅರಿವು ಮರವಿಂಗಪ್ಪುದೆ ಅಂತ ಇಲ್ಲಿ ಹೇಳ್ತಾರೆ. ಕಾಷ್ಟ ಅಂದರೆ ಇಲ್ಲಿ ಕಟ್ಟಿಗೆ, ಕಟ್ಟಿಗೆಯಿಂದ ಬಂದಂತಹ ಕೆಂಡ ಪವಿತ್ರ ಹೇಗೋ ಹಾಗೆಯೇ ಅರಿದ ಅರಿವು, ಮನುಷ್ಯನಿಗೆ ಅರಿವು ಎನ್ನುವಂಥದ್ದು ಹಾಗೆ ತಂತಾನು ಅರಿತುಕೊಂಡ್ರೆ ಆ ಕೆಂಡದಷ್ಟೇ ಅವನು ಪವಿತ್ರವಾಗಬಲ್ಲ. ಯಾಕೆಂದರೆ ಹಿಂದಿನ ಸಂಪ್ರದಾಯ ಆಚರಣೆಗಳಲ್ಲಿ ಯಜ್ಞವನ್ನು ಹೋಮಗಳನ್ನು ಮಾಡ್ತಾ ಎಲ್ಲವನ್ನು ದೇವರನಿಗೆ ಅರ್ಪಣೆಯಾಗುತ್ತೆ. ಯಾವಾಗ ಎಂದಾಗ ಅಗ್ನಿಗೆ ಸಲ್ಲಿಸಿದಾಗ ಅದು ದೇವರಿಗೆ ಅರ್ಪಣೆಯಾಗುತ್ತೆ ಎನ್ನುವಂಥ ಮನೋಭಾವನೆಗಳು ಇತ್ತು. ಇಲ್ಲಿ ಅರಿವನ್ನು ತನ್ನದಾಗಿಸಿಕೊಳ್ಳುತ್ತಾ ತನ್ನ ಇತಿಮಿತಿಗಳ ನೆಲೆಯಲ್ಲಿ ಇದ್ದರೆ ಅದೇ ಮಹಾಯಜ್ಞ ಅಂತ ಒಂದು ಹೊಸ ಅರ್ಥವನ್ನು ಕೊಟ್ಟರು ಅಲ್ಲಿ ಮಾದಾರ ಧೂಳಯ್ಯ ಎನ್ನುವಂಥ ಒಂದು ಮಾತನ್ನು. ಹೀಗೆ ಅನೇಕ ವಚನಗಳನ್ನು ನಾವು ನೋಡೋದಾದರೆ ನಮ್ಮಲ್ಲಿ ಮೂಢನಂಬಿಕೆಗಳು, ಸಂಪ್ರದಾಯಗಳು ಹೆಚ್ಚು. ಈ ಮೂಢನಂಬಿಕೆ ಸಂಪ್ರದಾಯಗಳು ಹೇಗೆ ಬೆಳೆಯುತ್ತೆ ಅಂದರೆ, ಅಯ್ಯೋ ನಾನು ಈಗ ಮಾಡಲಿಲ್ಲ ಅಂದರೆ ಈಗ ಆಗ್ಬಿಡುತ್ತಲ್ಲ ಅನ್ನುವಂಥ ಭಯ ಕಾಡುತ್ತೆ. ಕೆಲವು ಜನಕ್ಕೆ ಮನೆ ದೇವರಿಗೆ ಮುಡುಪಿಡಲಿಲ್ಲ ಏನೋ ಅದಕ್ಕೆ ಹೀಗಾಯ್ತೇನೋ, ಅಥವಾ ದೇವರಲ್ಲಿ ಏನೋ ನಾನು ಬೇಡಿಕೆ ಇಟ್ಕೊಂಡಿದ್ದೆ ಅದಕ್ಕೆ ಹೀಗಾಯ್ತೇನೋ, ಅಥವಾ ಪ್ರತಿ ಮಳೆ ಬೆಳೆ ಬರಲಿಲ್ಲ ಅಂದ್ರೆ ದೇವ್ರು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಬಲಿ ಕೊಡ್ತಾರೆ. ಅದು ಖಂಡಿತ. ಜಾತ್ರೆ ಸಮಯದಲ್ಲಿ ಇಂಥವುಗಳಿಂದ ಏನಾಗುತ್ತೆ, ಭಯದ ಮೂಲಕ ಕೆಲವು ಆಚರಣೆಗಳನ್ನ ಮಾಡುವಂಥವುಗಳನ್ನು ನಾವು ಎಷ್ಟೆಷ್ಟೋ ಉದಾಹರಣೆಗಳನ್ನು ನಮ್ಮ ಸಮಾಜದಲ್ಲಿ ಕಾಣ್ತೀವಿ. ಆದರೆ ವಚನಕಾರರು ಆಚರಣೆಗಳನ್ನು ವಿರೋಧಿಸುತ್ತಲೇ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾರೆ.
ಆದಷ್ಟು ಆಚರಣೆಗಳ ಮೌಢ್ಯ ಸಂಪ್ರದಾಯಗಳನ್ನು ಬಹಳ ಸರಳವಾದ ರೀತಿಯಲ್ಲೇ ಆಚರಣೆಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮಲ್ಲಿ ಉಪವಾಸ ಇರುವಂಥದ್ದು ಅಂತ ಹೇಳ್ತೀವಿ. ಉದಾಹರಣೆಗೆ ಉಪವಾಸ ಅಂತ ಏನು ಅಂದರೆ ನೀರಿಲ್ಲದೆ ಉಪವಾಸ, ನೀರು ಬರೀ ನೀರು ಕುಡದೆ ಉಪವಾಸ ಇರಬೇಕು, ಅಥವಾ ಹಾಲು ಹಣ್ಣು ತಿನ್ಕೊಂಡು ಉಪವಾಸ ಇರಬೇಕು, ಆಮೇಲೆ ಒಂದೊತ್ತು ಉಪವಾಸ ಅಂದರು, ಆಮೇಲೆ ಸರಿ ಒಂದೊತ್ತು ಊಟ ಮಾಡಿಬಿಟ್ಟು ಒಂದೊತ್ತು ಏನಾದರೂ ತಿಂಡಿ ತಿನ್ಕೊಂಡ್ಬಿಟ್ರೆ ಅದು ಒಂದು ರೀತಿಯ ಉಪವಾಸ ಅಂದರು. ಸೊ ಹೀಗೆ ಹಲವು ನೆಲೆಗಳಲ್ಲಿ ಬದಲಾವಣೆಯನ್ನು ಮಾಡ್ತಾ ಮಾಡ್ತಾನೆ, ಅದೇನು ಬಿಡಲಿಲ್ಲ ಆಚರಣೆ, ಆದರೆ ಸರಳ ಮಾಡ್ತಾ ಬಂದರು. ಅದಕ್ಕೆ ಅಲ್ಲಿ ಹೇಳ್ತಾರೆ ಕೆಲವು ದೇವರುಗಳಿಗೆ ಇದೇ ನೈವೇದ್ಯ ಆಗಬೇಕು ಎನ್ನುವಂಥದ್ದು ನಮ್ಮಲ್ಲಿರುವಂಥ ಒಂದು ಆಚರಣೆ ಇದೆ. ಇವರು ದೇವರಿಗೆ ಇದೇ ಇಷ್ಟ ಅನ್ನುವಂಥದ್ದು ಬಸವಣ್ಣನವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಹಾಲ ನೇಮ ಹಾಲ ಕೆನೆ ನೇಮ ಅಂತ. ಮೊದಲಿಗೆ ಮನುಷ್ಯ ಹಾಲು ಹಾಲು ನೈವೇದ್ಯಕ್ಕೆ ಇಡಬೇಕು. ಹಾಲ ನೇಮ ಅಂದರೆ ಒಂದು ರೀತಿಯ ಉತ್ಕೃಷ್ಟವಾದಂಥ ಒಂದು ಶ್ರೀಮಂತ ಆಹಾರ ಅದು, ಹಾಲು ಇರುವಂಥದ್ದು. ಹಾಲ ಕೆನೆ ಇನ್ನೂ ಉತ್ಕೃಷ್ಟವಾಗಿ ಶ್ರೀಮಂತಿಕೆಯ ಸಂಕೇತ ಅದು, ಹಾಲು ಬೆಣ್ಣೆ ತುಪ್ಪ ಇವೆಲ್ಲ ಅನ್ನುವಂಥದ್ದು. ಹಾಲಿಡಬೇಕಂದ್ರೂ ಹಾಲಿನ ಕೆನೆಗಳಿಟ್ಟು ನೈವೇದ್ಯ ಮಾಡಬೇಕಂದ್ರು ಇದು ತಪ್ಪೋಯ್ತು. ಸಂದರ್ಭಗಳು ಮನುಷ್ಯನಿಗೆ ಶ್ರೀಮಂತ ಬಡತನಗಳು ಎನ್ನುವಂಥದ್ದು ಮನುಷ್ಯನ ಸ್ಥಿತಿ ಬದಲಾಗ್ತಾ ಹೋದಾಗ ಹೀಗೆಲ್ಲಗಳನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾನೆ ಅಂದರೆ ಮೊದಲ ಹಾಲ ನೇಮ ಮಾಡಿದರು, ಇಲ್ಲ ಹಾಲಿನ ಕೆನೆ ಒಂದು ಸ್ವಲ್ಪ ಇಟ್ಟರೆ ಅದು ನೇಮ ಮಾಡಿದರು, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಅಂತ. ಆ ಕೆನೆ ಹಾಲು ಇಲ್ಲ ಅಂದಾಗ ಈ ಒಂದು ಕಿಚಡಿ ಮಾಡಿಬಿಡಿ, ನಮ್ಮಲ್ಲಿ ಈ ಅಕ್ಕಿ ಮತ್ತು ಹೆಸರುಬೇಳೆ ಸೇರಿಸಿ ಒಂದಷ್ಟು ಕಿಚಡಿ ಮಾಡ್ತೀವಲ್ವ, ಅಯ್ಯೋ ಕಿಚಡಿ ಇಟ್ಬಿಡಿ ನೈವೇದ್ಯಕ್ಕೆ. ಇದನ್ನೇ ನಾವು ಪೊಂಗಲ್ ಆ ಥರನಲ್ಲಿ ಅನೇಕ ಪ್ರಾದೇಶಿಕ ವೈಶಿಷ್ಟ್ಯಗಳಲ್ಲಿ ಆಹಾರವನ್ನು ಕರೀತಾರೆ, ಅದನ್ನು ಕಿಚಡಿ ಇಟ್ಬಿಟ್ರೆ ಆಯಿತು ಅಂತ. ಬೆಣ್ಣೆಯ ನೇಮ ಬೆಲ್ಲದ ನೇಮ, ಬೆಣ್ಣೆನೂ ಬಹಳ ಶ್ರೀಮಂತಕ್ಕೆ ಸಂಕೇತ. ಇದ್ದವರು ಬೆಣ್ಣೆ ನೈವೇದ್ಯವನ್ನು ಮಾಡ್ತಾರೆ, ಯಾಕೆಂದರೆ ಹರಿಹರ ಒಂದೆಡೆ ತನ್ನ ರಗಳೆಯನ್ನು ಬರಿತಾ ಇರುವಾಗ ಶಿವನ ಭಕ್ತನಾದ ರಾಜ ಈ ಹಾಲು ಹಾಲು ಕೆನೆ ರಸವತ್ತಾದಂಥ ಮೃಷ್ಟಾನ್ನ ಭೋಜನ ಇಡ್ತಾನಂತೆ. ಆದರೆ ಏನೂ ಇಲ್ಲದ ಚೆನ್ನ ದೇವರಿಗೆ ಒಂದು ಗಂಜಿ ಇಡ್ತಾನೆ ಅಷ್ಟೇ, ಭಕ್ತಿ ಪ್ರೀತಿಯಿಂದ ಗಂಜಿ ಇಡ್ತಾನೆ. ಅಲ್ಲಿ ಪರಮಾತ್ಮನಿಗೆ ಇಷ್ಟವಾದದ್ದು ಪ್ರೀತಿಯಿಂದ ಇಟ್ಟಿರುವ ಚೆನ್ನನ್ನು ಇಟ್ಟಿರುವ ಗಂಜಿಯ ಹೊರತು ಅಲ್ಲಿ ರಾಜನು ಅಷ್ಟು ಮೃಷ್ಟಾನ್ನಗಳನ್ನು ಇಟ್ಟನಲ್ಲ ಅದಕ್ಕೆ ರಾಜ ಶಿವ ಒಲಿಲಿಲ್ಲ ಅಲ್ಲಿ, ಅಲ್ಲಿ ಭಕ್ತಿಯೇ ಮೂಲ ಅಂತ ಹರಿಹರ ಹೇಳೋಕೆ ಹೋದಾಗ ಇಂಥ ಮಾತುಗಳನ್ನು ನಾವು ನೋಡ್ತಾ ಇರ್ತೀವಿ. ಬೆಣ್ಣೆಯ ನೇಮ, ಬೆಣ್ಣೆ ಇಲ್ವಾ ಮನೆಯಲ್ಲಿ ಒಂದಿಷ್ಟು ಬೆಲ್ಲ ಇದೆ, ಅಯ್ಯೋ ದೇವ್ರಿಗೆ ಭಕ್ತಿಯಿಂದ ಇಟ್ಟರೆ ಸಾಕಪ್ಪ ಅಂತ ಏನು ಮಾಡ್ತಾರೆ, ಕೊನೆಗೆ ಬೆಣ್ಣೆ ಹೋಗಿ ಅಲ್ಲಿ ಬೆಲ್ಲ ಬರುತ್ತೆ, ಬೆಲ್ಲದ ನೇಮ ಅದನ್ನೂ ಇಲ್ಲ. ಅಂಬಲಿಯ ನೇಮದವರ ಆರನೂ ಕಾಣೆ, ಆ ಬೆಲ್ಲನೂ ಇಲ್ಲಾದಾಗ ಕೊನೆಗೆ ಸರಿ ರಾಗಿ ಗಂಜಿ, ರಾಗಿ ಗಂಜಿನೋ ಅಥವಾ ಅಂಬಲಿಯನ್ನು ದೇವರಿಗೆ ನೈವೇದ್ಯ ಮಾಡಿದ್ರೆ ಸಾಕು ದೇವರು ಎಲ್ಲನೂ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಅತ್ತೆ ಸ್ವೀಕರಿಸ್ತಾನೆ. ಹೀಗೆ ಬಸವಣ್ಣನವರು ಸಮಾಜದ ಮೌಢ್ಯಾಚರಣೆಗಳನ್ನು ವಿರೋಧಿಸುತ್ತಲೇ ಹೊಸ ಹೊಸ ಪರಂಪರೆಯನ್ನು ತರ್ತಾ ಜನಗಳಿಗೆ ಅನೇಕ ವೈಚಾರಿಕ ವಿಚಾರಗಳನ್ನು ತುಂಬಿದಂಥವರು ಇಲ್ಲಿ ಬಸವಣ್ಣನವರು. ಇಂತಹ ಧಾರ್ಮಿಕ ನಿಯಮಗಳನ್ನು ಧಿಕ್ಕರಿಸದೆ ನೇಮ ಆಚರಣೆಗಳನ್ನು ಸರಿಗೊಳಿಸುತ್ತಾ ಅಲ್ಲಿ ಅಂಬಲಿಯ ನೇಮ ಅಂತ ಹೇಳ್ತಾರಲ್ಲ, ಇದು ಬಹಳ ಸುಲಭದ ನೇಮ. ಇದು ಎಂಥ ಬಡವನ್ನಾದರೂ ಮನೆಯಲ್ಲಿ ರಾಗಿ ಇರುತ್ತೆ ಅದನ್ನು ಮಾಡ್ತಾನೆ, ಒಂದಿಷ್ಟು ಅಂಬಲಿ ಮಾಡ್ತಾನೆ, ನೈವೇದ್ಯ ಇಡ್ತಾನೆ. ಇದನ್ನೇ ಹರಿಹರ ಅಂಬಲಿ ಇಟ್ಟಿರುವಂಥ ನೈವೇದ್ಯವನ್ನು ಕಾಣ್ತೀವಿ ನಾವು. ಸೊ ಈ ಹಿನ್ನೆಲೆಯಲ್ಲಿ ವಚನಗಳಲ್ಲಿ ಅನೇಕ ಸಂಘರ್ಷಗಳು ನಮಗೆ ಕಂಡುಬರ್ತವೆ. ಇನ್ನು ಜಾತೀಯತೆಯನ್ನು ಕುರಿತು ಹೇಳಿದಾಗ ನಾವು ಜಾತಿಯ ಬಗ್ಗೆ ಮೊದಲಿಗೆ ತುಂಬ ನಾವು ಕೆಲವು ವಿಚಾರಗಳನ್ನು ನೋಡ್ತಾ ಇರುವಾಗೆ ಅಲ್ಲಿ ಜಾತಿ ಎನ್ನುವಂಥದ್ದು ಹುಟ್ಟಿದ್ದು ಬಸವಣ್ಣನ ಪ್ರಕಾರ ಹೇಳ್ತಾರೆ ಮಾನವ ಜಾತಿ ಒಂದೇ ಎನ್ನುವಂಥದ್ದನ್ನು. ಅದನ್ನೇ ಅವರು ಹೇಳ್ತಾರೆ ಜಾತಿ ಅನ್ನೋದು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ರೆ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳು ಅಂತ ಎಲ್ಲ ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತ ಒಂದು ಕಡೆ ನಾವು ಹೇಳ್ತಾ ಕಾಯಿಸಿ ಏನೋ ಕಬ್ಬಿಣದ ಸಾಮಾನುಗಳನ್ನು ಕಾಯಿಸಿ ಒಕ್ಕಲುತನದ ಸಾಮಾನು ಮಾಡುವವನು ಕಮ್ಮಾರನಾಗ್ಬಿಟ್ಟ, ಬೀಸಿದವನು ಇನ್ನೊಬ್ಬ ಆದ ಮಡಿವಾಳ ಬಟ್ಟೆಯನ್ನು ಒಗೆದವನು ತೊಳೆಯುವಂಥವನು ಮಡಿವಾಳ ಆಗ್ತಾನೆ, ಚಿನ್ನದ ಬೆಳ್ಳಿ ಆಭರಣಗಳನ್ನು ಮಾಡೋನು ಅಕ್ಕಸಾಲಿಗನಾಗ್ಬಿಡ್ತಾನೆ. ವೇದವನ್ನು ಓದಿಕೊಂಡು ನಾವೇನು ಬ್ರಾಹ್ಮಣ ವರ್ಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ತಾ ಇದ್ದೀವಲ್ಲ, ಈ ನಾಲ್ಕು ಜಾತಿಗಳನ್ನು ಆಯಾಯ ವೃತ್ತಿಗೆ ಅನುಗುಣವಾಗಿ ಬಂದಂತೆ ಹೊರತು ಮನುಷ್ಯನೇ ನಿರ್ಮಾಣ ಮಾಡಿಕೊಂಡಿದ್ದೇ ಹೊರತು ಅದು ಯಾವುದೇ ರೀತಿಯಾಗಿರುವಂಥ ಮೊದಲಿನಿಂದ ಬಂದದ್ದು ಅಲ್ಲ ಎನ್ನುವುದನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಇದನ್ನು ಚತುರ್ವರ್ಣದ ಭದ್ರಕೋಟೆಯನ್ನೇ ಭೇದಿಸ್ತಾರೆ ಯಾರು ಬಸವಣ್ಣನವರು. ಇಂತಹ ಭದ್ರಕೋಟೆಯನ್ನು ಭೇದಿಸ್ತಾ ವಚನಕಾರರು ಕುಲವನ್ನು ಹುಡುಕ್ತಾ ಹೋಗುವುದು ಮಾನವನ ಅತ್ಯಂತ ಸಣ್ಣತನ ಅಂತ ಅಲ್ಲಿ ನಿರೂಪಿಸ್ತಾರೆ. ಅದಕ್ಕೆ ಕೆಲವೊಮ್ಮೆ ವಚನಕಾರರು ತಗೊಂಡಾಗ ಇನ್ನೊಮ್ಮೆ ದಾಸ ಸಾಹಿತ್ಯದ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲೀರ,
ಹೀಗೆ ಅನೇಕ ತೌಲನಿಕ ವಿಚಾರಗಳು ನಮಗೆ ಸಮಾಜ ಸುಧಾರಕರಲ್ಲಿ ಕಂಡು ಬರ್ತವೆ ಅಂತ ನಾವು ಹೇಳಬಹುದು. ಇನ್ನು ಕೆಲ ವಚನಗಳನ್ನ ಹೇಳೋದಾದ್ರೆ ಇದೇ ಜಾತಿಗೆ ಸಂಬಂಧಪಟ್ಟಂತ ಕೆಲವು ಬಸವಣ್ಣನವರು ಹೇಗೆ ಅಂದ್ರೆ ಒಂದು ವೇದಗಳನ್ನು ಬಿಡಲಿಲ್ಲ, ಮಹಾಮಹಾ ಋಷಿಗಳನ್ನು ಸಹಿತ ಬಿಡಲಿಲ್ಲ ಅವರು. ಅದಕ್ಕೆ ಮಹಾಮಹಾ ಋಷಿಗಳ ಹುಟ್ಟನ್ನೇ ಅವರು ಪ್ರಸ್ತಾಪಿಸ್ತಾರೆ ಕೆಲವು ವಚನಗಳಲ್ಲಿ. ಅಲ್ಲಿ ಹೇಳ್ತಾರೆ, ವ್ಯಾಸ ಭೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನರಿಸದರಿಂಬೋ ಕುಲದಿಂದ ಮುನ್ನೇನಾದರಿಂಬೋ, ಸಾಕ್ಷಾತ್ ಅಗಸ್ತ್ಯ, ಕಬ್ಬಿಲ, ದುರ್ವಾಸ, ಮುಚ್ಚಗ, ಕಶ್ಯಪ, ಕಂಬಾರ, ಕೌಂಡಿನ್ಯನೆಂಬ ಋಷಿ, ಮೂರು ಭುವನವನ್ನರಿಯೇ ನಾವಿದ ಕಾಣಿವೋ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಮಹಾನ್ ಋಷಿಗಳ ಒಂದು ಹುಟ್ಟು, ಅದಕ್ಕೆ ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಕೇಳಬಾರ್ದು ಅನ್ನುವಂಥದ್ದನ್ನ. ಯಾಕೆಂದ್ರೆ ಇವುಗಳಿಗೆ ಉತ್ತರನೇ ಇಲ್ಲ, ಉತ್ತರ ಒಂದ್ ವೇಳೆ ಇದ್ರೂ ಸಮಾಜ ಒಪ್ಪೋದಿಲ್ಲ ಕೆಲವು ಕಡೆ ಎನ್ನುವಂಥ ಮಾತನ್ನ. ಹೀಗೆ ಋಷಿ ಮುನಿಗಳ ಜಾತಿಯನ್ನೇ ವಿವರಿಸ್ತಾ ಹೇಳಿ ಜಾತಿ ಕೀಳಾದ್ರೆ, ಇಲ್ಲಿ ವ್ಯಾಸ ಭೋಯಿತಿಯ ಮಗ ಅದಕ್ಕೆ ವಿಚಾರಿಸ್ತಾರೆ, ಜಾತಿ ಕೀಳಾದ್ರೆ ಇವ್ರು ಯಾಕೆ ಮೇಲಾದ್ರು, ಇವರಿಲ್ಲದೆ ಅಂತ ಮಹಾನ್ ಗ್ರಂಥಗಳು ರಚನೆ ಆಗ್ತಾ ಇತ್ತ? ಇವತ್ತು ರಾಮಾಯಣ ಮಹಾಭಾರತಗಳು ಪ್ರತಿಯೊಬ್ಬರ ಮನೆ ಮನದಲ್ಲಿ ನಿಲ್ಲೋದಕ್ಕೆ, ಯಾಕೆಂದ್ರೆ ರಾಮಾಯಣ ಮಹಾಭಾರತಗಳು ಇಂದಿಗೂ ಬಹಳ ಸೂಕ್ತವಾಗ್ತವೆ. ಯಾಕೆಂದ್ರೆ ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳು, ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳು, ಯಾಕೆ ಸಮಾಜದಲ್ಲಿ ಶಕುನಿ ಅಂತವರು ಇಲ್ವೇ ಬೇಕಾದಷ್ಟು ಜನ. ಸೊ ಅಲ್ಲೇ ಧರ್ಮರಾಯನಂತವರು ಕೆಲವು ಜನ ಇದ್ದಾರೆ, ಭೀಮನಂತವರು ಇದ್ದಾರೆ. ಎಲ್ಲವನ್ನ ಅರ್ಹತೆಗಳು ಇಲ್ಲದೆ ಸಿಂಹಾಸನವನ್ನ ಏರುವಂತಹ ಧೃತರಾಷ್ಟ್ರನು ಸಹಿತ ಇದ್ದಾನೆ. ನೋಡಿ ಎಂಥ ರಾಜಕೀಯ ಧಾರ್ಮಿಕ ಒಂದೊಂದು ವ್ಯಕ್ತಿತ್ವ ಈಗಲೂ ನಮ್ಮ ಸಮಾಜದಲ್ಲಿ ಪ್ರತಿಬಿಂಬಗಳಾಗಿ ನಿಲ್ತಾರೆ. ಇದು ಸುಳ್ಳು ಅನ್ನೋಕ್ಕೆ ನಾವು ಸಾಧ್ಯನೇ ಇಲ್ಲ. ಹೀಗಾಗಿ ನಮಗೆ ಮಹಾಕಾವ್ಯಗಳಿರ್ಬೋದು, ವಚನಗಳು ಇಂದಿಗೂ ನಾವು ಪ್ರಸ್ತುತ ಅಂತ ಇಲ್ಲಿ ಹೇಳ್ತೀವಿ. ಹೀಗೆ ವಚನಕಾರರ ದೃಷ್ಟಿಯಲ್ಲಿ ಅನೇಕ ವಚನಗಳನ್ನ ಹೇಳುವ ಹಿನ್ನೆಲೆಯಲ್ಲಿ ಹೊಸ ಹೊಸ ಸೂಕ್ಷ್ಮತೆಗಳು, ಅದರ ಜೊತೆ ಜೊತೆಗೆ ಸಂವೇದನೆಗಳು, ಅಲ್ಲದೆ ಈ ವಚನಕಾರರು ಒಂದು ಕಡೆಯಲ್ಲಿ ಸೃಷ್ಟಿ ಮಾಡುವಂತ ಕವಿಯೂ ಹೌದು, ಅದನ್ನ ವಿಮರ್ಶಿಸಿ ಸತ್ಯವಾವುದು ತಪ್ಪು ಯಾವುದಂತ ಅರಿತು ಆ ಕ್ರಿಯೆಯನ್ನೇ ಕರ್ಮವಾಗಿಸುವಂತಹ ಒಬ್ಬ ಮಹಾನ್ ವಿಮರ್ಶಕರನು ಹೌದು ಅಂತ. ವಿಮರ್ಶಾತ್ಮಕ ಗುಣ ಎಲ್ಲ ವಚನಕಾರರಲ್ಲೂ ನಾವು ನೋಡ್ತೇವೆ. ಹೀಗಾಗಿ ಪ್ರತಿ ವಚನಗಳನ್ನ ನೋಡ್ತಾ ಇರುವಾಗ ಮನುಷ್ಯನಲ್ಲಿ ತನ್ನದೇ ಆಗಿರೋ, ತನಗೆ ಅರಿವಿಲ್ಲದೆ ಒಂದೆಲ್ಲೋ ಶಕ್ತಿ ಇದೆ, ತನಗೆ ಒಂದು ಶಕ್ತಿ ಇದೆ, ನಾನು ಬದುಕಬಹುದು ಸಮಾಜದಲ್ಲಿ ಹೇಗಾದರೂ ಎನ್ನುವಂಥ ಮನೋಭಾವನೆ ಪ್ರತಿಬಿಂಬಿಸುವಂಥದ್ದು ನಮ್ಮ ಈ ವಚನಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಹೀಗೆ ಅನೇಕ ವಚನಗಳನ್ನು ನಾವು ರೂಪಿಸ್ತಾ ಹೋದಾಗ, ವಿಮರ್ಶಿಸ್ತಾ ಹೋದಾಗ ಪ್ರತಿಯೊಬ್ಬ ವಚನಕಾರ ಕವಿನೂ ಆಗ್ತಾನೆ, ವಿಮರ್ಶಕನೂ ಆಗ್ತಾನೆ, ಹಾಗೆ ಜೀವನದ ಹೊಸ ಹೊಸ ನೆಲೆಗಳನ್ನು ಹುಡುಕುವಂತಹ ಸಂಶೋಧಕನೂ ಆಗ್ತಾನೆ. ಹಾಂ ಮೇಡಮ್, ಈಗ ಬಹಳಷ್ಟು ಚರ್ಚೆಯನ್ನು ನಾವು ಮಾಡಿದ್ವಿ. ತಾವು ಕಾಲೇಜಿನಲ್ಲಿ ಪ್ರಾಂಶುಪಾಲರ ಕೆಲಸ ಮಾಡ್ತಾ ಇದ್ದರೆ ಬಹಳಷ್ಟು ವರ್ಷಗಳ ಕಾಲ ಈ ಯಂಗ್ಸ್ಟರ್ಸ್ ಪಿ ಯು ಸಿ ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗಳ ಜೊತೆ ತಾವು ಒಡನಾಟ ಇಟ್ಕೊಂಡಿದ್ದೀರಿ. ನಾವು ಯುವ ಪೀಳಿಗೆ ವಚನವನ್ನು ಮರೀತಾ ಇದ್ದಾರೆ, ಅದಾಗಬಾರ್ದು. ಅವರಿಗೆ ವಚನಗಳನ್ನು ಕೇವಲ ಅಧ್ಯಯನಕ್ಕಾಗಿ ಅಲ್ಲ, ವಚನಗಳನ್ನು ಓದುವುದರ ಮೂಲಕ ಅವರ ಬಾಳನ್ನು ಅವರು ಹಸನು ಮಾಡಿಕೊಳ್ಬೇಕು, ಆ ಕಾರಣಕ್ಕಾಗಿ ಅವರು ಓದ್ತಾ ಇದ್ದಾರೆ, ಕೇವಲ ಪರೀಕ್ಷಾತ್ಮಕ ದೃಷ್ಟಿಯಿಂದಲ್ಲ. ಸೊ ಈ ಯಂಗ್ಸ್ಟರ್ಸ್ಗಳನ್ನು ಈ ಒಂದು ವಚನದ ದಿಕ್ಕಿಗೆ, ಬಸವ ಪಥಕ್ಕೆ ಯಾವ ರೀತಿ ಕರ್ಕೊಂಡು ಬರಬಹುದು ಅಂತ ನಿಮ್ಮ ಸಲಹೆ ಏನು? ಒಂದು ಅಂತಿಮ ಪ್ರಶ್ನೆ. ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಪುಸ್ತಕ ಅಂತ ಇದ್ದಾಗ ಅಲ್ಲಿ ಹಳೆಗನ್ನಡ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜೊತೆಗೆ ಇವು ಹೊಸಗನ್ನಡದ ಜನಪದ ಹೊಸಗನ್ನಡ ಬಂದೇ ಬರುತ್ತೆ. ಇಲ್ಲಿ ಮಕ್ಕಳಲ್ಲಿ ಹೇಗೆ ಅಂದರೆ ವಚನಗಳು ಅಥವಾ ಸಾಹಿತ್ಯದ ಸೃಷ್ಟಿ ಹೇಗಾಗ್ತಾ ಇದೆ ಅಥವಾ ತಿಳುವಳಿಕೆಯ ಗುಣ ಹೇಗಾಗ್ತಾ ಇದೆ ಅಂದರೆ, ನೀವು ಹೇಳಿದಾಗೆ ಪರೀಕ್ಷೆಯಗೋಸ್ಕರ ಅದು ಓದ್ಕೋಬೇಕು ಅಷ್ಟೇ, ನಾನು ಅದಕ್ಕೆ ಉತ್ತರ ಬರೀಬೇಕು, ಅದಕ್ಕೊಂದು ಅಂಕಗಳು ತಗೋಬೇಕು, ನಾನೊಂದು ಒಳ್ಳೆಯ ಮಾರ್ಕ್ಸ್ ಕಾರ್ಡ್ ಇಟ್ಕೋಬೇಕು ಎನ್ನುವಂಥದ್ದನ್ನು, ಅದು ಈಗ ಆಗಬಾರ್ದು ಎನ್ನುವಂಥದ್ದು. ಯಾಕೆಂದರೆ ಪಠ್ಯಪುಸ್ತಕ ಇಡುವಂಥ ಉದ್ದೇಶ ಏನು, ಇಂಥ ವಚನಗಳಿಂದಲೇ ಅನೇಕ ವಿಚಾರಗಳು ವಿದ್ಯಾರ್ಥಿಗಳು ತಮ್ಮಲ್ಲಿ ಅನುಸರಿಸಲಿ ಎನ್ನುವಂಥದ್ದು. ಹೀಗಾದಾಗ ಇನ್ನೂ ಈ ವಚನಗಳ ಪ್ರಸಾರ ಆಗಿರುವಂಥದ್ದು, ಇನ್ನೂ ಅನೇಕ ವಚನಗಳ ಕೆಲವು ಕಮ್ಮಟಗಳನ್ನು ಇಡುವಂಥದ್ದು, ಆ ದೃಷ್ಟಿಯಲ್ಲಿಯೇ ಪ್ರತಿಯೊಂದು ಕಾಲೇಜಿಗೆ ಜೊತೆಗೆ ಶಾಲೆಯಿಂದ ಶಾಲೆಗೆ ಈಗ ನಡೀತಾ ಇದೆ. ಇದೇ ಒಂದು ಹೀಗೆ ಮುಂದುವರಿಸುತ್ತಾ ಹೋದರೆ ಅಲ್ಲೊಂದು ಅರ್ಥಪೂರಿತವಾಗಿರುವಂಥ ಒಂದು ಸಮಾಜದ ನಿರ್ಮಾಣ ಆಗುತ್ತೆ, ಚೆನ್ನದ ಒಂದು ದೀಪದ ಬೆಳಕು ಹತ್ತಬಹುದೇನೋ ಅಂತ ನನ್ನ ಅನಿಸಿಕೆ.
ಶರಣ ಬಂಧುಗಳೇ, ಇದುವರೆಗೂ ನಾವು ಅನುಭಾವ ಗೋಷ್ಠಿಯಲ್ಲಿ ಶ್ರೀಮತಿ ರಾಜಶ್ರೀ ಕಿಶೋರ್ ಅವರ ಒಂದು ವಿಚಾರಧಾರೆಗಳನ್ನು ನಾವು ನೋಡಿದ್ವಿ. ವಚನಗಳು, ವಚನ ಚಳುವಳಿಯ ಒಳನೋಟಗಳನ್ನು ನೋಡಿದ್ವಿ. ಹಲವಾರು ವಚನಗಳನ್ನು ಓದುತ್ತಾ ಅದಕ್ಕೆ ವ್ಯಾಖ್ಯಾನವನ್ನು ಅವರು ನಮಗೆ ನೀಡಿದ್ದಾರೆ. ಶ್ರೀ ಬಸವ ಟಿ ವಿಯ ಪರವಾಗಿ ಅವರಿಗೆ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸ್ನೇಹಿತರೆ, ಅನುಭವ ಗೋಷ್ಠಿಯ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾ.